ಹಲ್ಲೆ ನಡೆಯುತ್ತಿರೋದು ನಮಗೆಲ್ಲರಿಗೂ ಗೊತ್ತಿದೆ. ಆ ನೆಪದಲ್ಲಿ ಹಾದಿ ಬೀದಿಗಳಲ್ಲಿ ಆಹಾರದ ಸಂಸ್ಕೃತಿ ಮೇಲೆ ದಾಳಿ ಮಾಡಿ ಕೊಲ್ತಿರೋದು ಗೊತ್ತಿದೆ. ಮೊಹಮ್ಮದ್ ಅಕ್ಲಾಕ್ ಅವರ ಹತ್ಯೆ ನಮ್ಮನ್ನೆಲ್ಲ ಕಲಕಿದ್ದು ನಿಜ. ಅಂದ್ರೆ ಗೋ ದನದ ಸಾಗಾಟ ಮತ್ತು ದನದ ಮಾಂಸವನ್ನು ತಿನ್ನೋದು ಮತ್ತು ಮಾಂಸಾಹಾರ ಸೇವನೆ ಮೇಲೆ ಯಾವ ಯಾವ ರೀತಿಯಾಗಿ ದಾಳಿ ನಡೆಯುತ್ತಿದೆ ಅನ್ನೋದು ಕೂಡ ಗೊತ್ತಿದೆ. ನಾನು ಆ ವಿವರಗಳಿಗೆ ಹೋಗೋದಿಲ್ಲ. ಇದರ ಸಾಂಸ್ಕೃತಿಕವಾದ ಪರಿಣಾಮ ಸಮಾಜದ ಮೇಲೆ ಇದರ ಪರಿಣಾಮ ಏನು ಬೀರುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಬಯಸ್ತೀನಿ. ಮತ್ತು ಈ ಆಹಾರದ ಮೇಲಿನ ದಾಳಿ ಆಕ್ರಮಣ ಈಗ ಶುರುವಾದದ್ದೇನಲ್ಲ. ವರ್ಣಾಶ್ರಮ ವ್ಯವಸ್ಥೆಯ ಜೊತೆಗೆ ಆಹಾರ ಪದ್ಧತಿಗಳ ಬೆಳವಣಿಗೆಯ ಜೊತೆಗೆ ಸಸ್ಯಾಹಾರ ಮತ್ತು ಮಾಂಸಾಹಾರಗಳ ಪದ್ಧತಿಗಳ ಬೆಳವಣಿಗೆಯ ಜೊತೆ ಜೊತೆಗೇನೆ ಇದು ಬೆಳೆದು ಬಂದಿದೆ. ಸೊ ನಮ್ಮ ವ್ಯವಸ್ಥೆಯ ಒಳಗಡೆನೆ ಆಹಾರ ಕ್ರಮವನ್ನು ಆಧರಿಸಿ ಒಬ್ಬ ವ್ಯಕ್ತಿಯನ್ನು ಅಪಮಾನಿಸುವುದು ಉದ್ದಕ್ಕೂ ನಡೀತಾ ಬಂದಿದೆ. ಅದು ಈಗ ಅದರ ಅತ್ಯಂತಿಕ ರೂಪಕ್ಕೆ ಕ್ಲೈಮ್ಯಾಕ್ಸ್ ರೂಪಕ್ಕೆ ಅದು ಬಂದಿದೆ. ಸೊ ಇದರ ಪರಿಣಾಮಗಳು ಏನು ಅನ್ನೋದ್ರ ಕೆಲವು ಉದಾಹರಣೆಗಳನ್ನು ಮಾತ್ರ ನಾನಿಲ್ಲಿ ಪ್ರಸ್ತಾಪ ಮಾಡ್ತಾ ಸಮಾಜದಲ್ಲಿ ಮುಂದಿನ ದಿನಗಳಲ್ಲಿ ಉಂಟಾಗಬಹುದಾದ ಭೀಕರವಾದ ಪರಿಣಾಮಗಳೇನು ಅನ್ನೋದ್ರ ಮೇಲೆ ಕೆಲವು ಮಾತುಗಳನ್ನು ಹೇಳ್ತೀನಿ. ನಾನಾಗಲೇ ಹೇಳಿದೆ ಆಹಾರ ಸಂಸ್ಕೃತಿ ಮೇಲೆ ಮೊದಲಿನಿಂದನೂ ದಾಳಿ ಮಾಡ್ತಾ ಬಂದಿದೆ ಅಂತ. ಅದರ ಪರಿಣಾಮವಾಗಿ ಒಂದು ಎಕ್ಸಾಂಪಲ್ ಮೊದಲನೇದಾಗಿ ಕೊಡೋದಕ್ಕೆ ಬಯಸ್ತೀನಿ. ಬೆಂಗಳೂರಿನ ಹೊರವಲಯದಲ್ಲಿ ಒಂದು ಮದನಘಟ್ಟಮ್ಮ ಅಂತ ಒಂದು ದೇವಾಲಯ ಇದೆ. ಸುಂಕುತ್ಕಟ್ಟೆ ಆಚೆಗೆ ರಿಂಗ್ ರೋಡ್ ಇದೆ, ನೈಸ್ ರೋಡ್ ಇದೆ. ನೈಸ್ ರೋಡ್ ಪಕ್ಕದಲ್ಲಿ ಒಂದು ಟೆಂಪಲ್ ಇದೆ, ಅದು ಹಳೆ ಟೆಂಪಲ್. ಆ ಟೆಂಪಲ್ಲು ಮುಂಚೆ ಒಂದು ಗುಡಿಸಲಿನ ರೂಪದಲ್ಲಿತ್ತು, ಈಗದು ಭಾಳ ಅದ್ಭುತವಾದ ಕಟ್ಟಡವಾಗಿದೆ. ಆ ಕಟ್ಟಡವನ್ನು ಕಟ್ಟೋದಕ್ಕೆ ಸ್ಪಾನ್ಸರ್ ಮಾಡಿದ್ದು ಅಶೋಕ್ ಕೇಣಿ, ನೈಸ್ ಕಂಪ್ನಿ. ಆ ರಸ್ತೆ ಆಗಬೇಕಾದ್ರೆ ಅದಕ್ಕೆ ಸ್ಥಳೀಯರು ಅಡ್ಡಿಪಡಿಸ್ತಾ ಇದ್ರು. ಅವ್ರನ್ನ ಸಮಾಧಾನ ಪಡಿಸೋದಕ್ಕೋಸ್ಕರ ಅವರು 1 ಕೋಟಿಗಿಂತ ಹೆಚ್ಚು ಹಣವನ್ನು ಕೊಟ್ಟು ದೇವಸ್ಥಾನ ಕಟ್ಟಿಸಿ ಆ ಸಮಾಧಾನವನ್ನು ಅವರನ್ನು ಪಡಿಸಿ ರಸ್ತೆ ತನ್ನ ಕೆಲಸವನ್ನು ಮಾಡ್ಕೊಳ್ಳೋದಕ್ಕೆ ಅನುವು ಮಾಡ್ಕೊಂಡ್ರು. ಆ ದೇವಾಲಯ ಆಯಿತು. ದೇವಾಲಯ ಆದಮೇಲೆ ಆ ದೇವಾಲಯದ ಒಳಗಡೆಗೆ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಯಿತು. ವಿಗ್ರಹ ಪ್ರತಿಷ್ಠಾಪನೆ ಆದ ನಂತರ ಅಲ್ಲಿ ಒಬ್ಬ ಬ್ರಾಹ್ಮಣ ಪುರೋಹಿತ ಬಂದ. ಅದಕ್ಕಿಂತ ಮುಂಚೆ ಆ ದೇವಾಲಯದಲ್ಲಿ ಒಬ್ಬ ಸ್ಥಳೀಯ ಶೂದ್ರ ಮನುಷ್ಯ, ಅದು ಮುಖ್ಯವಾಗಿ ಗೊಲ್ಲರು ಆ ಊರಿನಲ್ಲಿ ಜಾಸ್ತಿ ಇರೋದು, ಗೊಲ್ಲರ ಸಮುದಾಯದ ಒಬ್ಬ ವ್ಯಕ್ತಿ ಆ ದೇವಸ್ಥಾನದ ಪುರೋಹಿತನಾಗಿ ಕೆಲಸ ಮಾಡ್ತಿದ್ದ. ಗುಡಿ ಬದಲಾಯಿತು. ಆ ಗುಡಿ ಬದಲಾದ ಮೇಲೆ ವಿಗ್ರಹ ಪ್ರತಿಷ್ಠಾಪನೆ ಆಯಿತು. ವಿಗ್ರಹ ಪ್ರತಿಷ್ಠಾಪನೆ ಆದಮೇಲೆ ಒಬ್ಬ ಗೊಲ್ಲ ಸಮುದಾಯದ ಪುರೋಹಿತನನ್ನು ತೆಗೆದು ಅಲ್ಲಿ ಒಬ್ಬ ಬ್ರಾಹ್ಮಣ ಪುರೋಹಿತನನ್ನು ಪ್ರತಿಷ್ಠಾಪನೆ ಮಾಡಲಾಯಿತು. ಕಾರಣ ಇಷ್ಟೇ, ಈಗ ಗುಡಿಯ ಸ್ವರೂಪ ಬದಲಾಗಿದೆ. ಅಲ್ಲಿ ಮಡಿ ಕಾಪಾಡಬೇಕು, ಶುದ್ಧತೆ ಕಾಪಾಡಬೇಕು, ದೇವರ ಪಾವಿತ್ರತೆಯನ್ನು ಕಾಪಾಡಬೇಕು. ಹಾಗಾಗಿ ನಮ್ಮವರು ಶೂದ್ರ ಸಮುದಾಯದವರು ಆ ಮಡಿ ಪಾವಿತ್ರತೆಯನ್ನು ಕಾಪಾಡೋದಿಲ್ಲ, ಅವರಿಗೆ ಸಂಸ್ಕೃತ ಬರೋದಿಲ್ಲ. ಆ ಕಾರಣಕ್ಕೋಸ್ಕರ ನಾವು ನಮ್ಮ ಸಮುದಾಯದ ವ್ಯಕ್ತಿಯನ್ನು ಬದಲಿಸಿ ಒಬ್ಬ ಬ್ರಾಹ್ಮಣ ಪುರೋಹಿತನನ್ನು ತಂದು ನಾವು ಪುರೋಹಿತನನ್ನಾಗಿ ಅಲ್ಲಿ ನೇಮಿಸಿದ್ದೀವಿ ಅನ್ನೋದನ್ನು ಆ ಹಳ್ಳಿಯ ಮುಖ್ಯಸ್ಥರೇ ಹೇಳ್ತಾ ಇದ್ರು. ಅಂದರೆ ಒಬ್ಬ ಶೂದ್ರ ಸಮುದಾಯದ ಮನುಷ್ಯ ಪುರೋಹಿತನಾಗಿದ್ದ. ಆ ಪುರೋಹಿತನಾದ ಮನುಷ್ಯನನ್ನು ಅಲ್ಲಿಂದ ಪದಚ್ಯುತಗೊಳಿಸಿ ಅವರನ್ನು ಹೊರಹಾಕಲಿಕ್ಕೆ ಕಾರಣವಾದದ್ದು ಆಹಾರ ಕ್ರಮ, ಮಾಂಸಾಹಾರ. ಸೊ ಮಾಂಸಾಹಾರವನ್ನು ಹೊಲಸೆಂದು ಅದು ಅಶುದ್ಧವೆಂದು ದೇವರಿಗೆ ಅದು ಪವಿತ್ರವಲ್ಲವೆಂದು ಸಮಾಜದಲ್ಲಿ ಬಿತ್ತಲಾಗಿರುವ ಆಹಾರದ ಮೇಲಿನ ನಿರಂತರವಾದ ದಾಳಿಗಳ ಪರಿಣಾಮವಾಗಿ ಶೂದ್ರ ಸಮುದಾಯವೇ ಅದನ್ನು ಒಪ್ಪಿದಂತೆ ತಮ್ಮ ಧಾರ್ಮಿಕ ಕೇಂದ್ರಗಳನ್ನು ಪುರೋಹಿತ ಶಾಹಿಗೆ ಬಿಟ್ಟುಕೊಡುವ ಹುನ್ನಾರವನ್ನು ಈ ರೀತಿಯಾಗಿ ರೂಪಿಸಲಾಗಿರುತ್ತೆ. ಅಂದರೆ ಅದು ದೇವಾಲಯವನ್ನು ಬಿಟ್ಟುಕೊಡುವುದಷ್ಟೇ ಅಲ್ಲ, ದೇವಾಲಯ ಅನ್ನೋದೊಂದು ಪ್ರಾಪರ್ಟಿ ಆಗಿರುತ್ತೆ, ಅಲ್ಲಿ ಆರ್ಥಿಕ ಚಟುವಟಿಕೆ ನಡೀತದೆ, ಅಲ್ಲಿ ಆದಾಯದ ಮೂಲ ಇರ್ತದೆ, ಸಾವಿರಾರು ಜನ ಭಕ್ತರು ಬರ್ತಾರೆ,
ಅದು ಹುಂಡಿ ನಿರ್ವಹಣೆ ಇರ್ತದೆ, ಹಣದ ನಿರ್ವಹಣೆ ಇರ್ತದೆ, ಆ ಹಣ ಮತ್ತೊಂದು ಮಗದೊಂದು ಎಲ್ಲ ವ್ಯವಹಾರಗಳು ಕೂಡ ನಿಧಾನವಾಗಿ ಅದು ಪುರೋಹಿತರ ತೆಕ್ಕೆಗೆ ಬರುತ್ತದೆ. ಸ್ಥಳೀಯ ಸಮುದಾಯ, ಶೂದ್ರ ಸಮುದಾಯ ಅಲ್ಲಿಂದ ಹೊರಗಡೆ ನಿಂತು ದೂರದಲ್ಲಿ ನಿಂತು ಮಿಕ್ಕಿ ಮಿಕ್ಕಿ ಕಣ್ಬಿಟ್ಟು ನೋಡಬೇಕಾಗುತ್ತೆ. ಅಂದರೆ ಒಂದು ದೇವಾಲಯ ಅನ್ನೋದು ಕೇವಲ ಧಾರ್ಮಿಕ ಭಕ್ತಿ ಕೇಂದ್ರವಾಗದೆ ಅದೊಂದು ಆರ್ಥಿಕ ಮೂಲದ ಕೇಂದ್ರ, ಚಟುವಟಿಕೆ ಕೇಂದ್ರವಾಗಿತ್ತು. ಅಂಥದ್ದು ಶೂದ್ರ ಸಮುದಾಯದ ಹಿಡಿತದಲ್ಲಿತ್ತು. ಆದರೆ ಆಹಾರ ಕ್ರಮದ ಮಾಂಸಾಹಾರವನ್ನು ಕೀಳೆಂದು, ಅದನ್ನು ಹೊಲಸೆಂದು ಬಿಂಬಿಸಿ, ಅಪವಿತ್ರವೆಂದು ಬಿಂಬಿಸಿದ ಪರಿಣಾಮ ಶೂದ್ರ ಸಮುದಾಯವೇ ಕೀಳರಿಮೆಗೆ ಒಳಗಾಗಿ ದೇವಾಲಯದಿಂದ ತನ್ನ ಸಮುದಾಯದ ವ್ಯಕ್ತಿಯನ್ನು ಹೊರಗಡೆಗೆ ಕರೆಸಿಕೊಳ್ಳಲಾಯಿತು. ಇದು ನಿರಂತರವಾಗಿ ನಡೆದುಕೊಂಡು ಬಂದಿರುವ ಕ್ರಮ. ಈಗ ವಾಪಸ್ ಬಂದು ಯೋಚನೆ ಮಾಡಿ ನೋಡಿದರೆ ನಿಜಕ್ಕೂ ಶೂದ್ರ ಸಮುದಾಯ ನಡೆಸುವ ಅನೇಕ ಚಟುವಟಿಕೆ ಆಚರಣಾ ಕ್ರಮಗಳಲ್ಲಿ ಮಾಂಸಾಹಾರ ಅದರ ಭಾಗವಾಗಿತ್ತು. ಮನೆಯ ಗೃಹ ಪ್ರವೇಶವಾಗಲಿ ಅದಕ್ಕೆ ಮಾಂಸಾಹಾರ ಮಾಡುವ ಕ್ರಮ ಇತ್ತು. ಮತ್ತು ಊರು ಜಾತ್ರೆಗಳಲ್ಲಿ ಈಗಲೂ ಮಾಂಸಾಹಾರವೇ ಅಲ್ಲಿ ಮುಖ್ಯವಾಗಿರುತ್ತದೆ. ಮದುವೆ ಕಾರ್ಯಕ್ರಮಗಳಲ್ಲೂ ಮುಂಚೆ ಮಾಂಸಾಹಾರವೇ ಪ್ರಧಾನವಾಗಿರ್ತಿತ್ತು. ಆದರೆ ನಿಧಾನವಾಗಿ ಅದು ಆ ಜಾಗದಿಂದ ಮಾಂಸಾಹಾರ ಹಿಂದೆ ಸರಿದು ಅಲ್ಲಿ ಸಸ್ಯಾಹಾರ ಪದ್ಧತಿ ಮುಂದೆ ಬರುತ್ತಿದೆ. ಯಾಕಂದರೆ ಮಾಂಸ ಮತ್ತು ಸಸ್ಯಾಹಾರ ಪದ್ಧತಿನಲ್ಲಿ ತಂದೊಡ್ಡಿರುವ ಈ ಕ್ರೈಸಿಸ್ ಇದೆಯಲ್ಲ, ಇದು ನಿಧಾನವಾಗಿ ಶೂದ್ರ ದಲಿತ ಸಮುದಾಯಗಳಲ್ಲಿ ಒಂದು ಬೇರೆ ಥರದೊಂದು ಆಲೋಚನಾ ಕ್ರಮ ಮೂಡಿ ತಾವೇ ಅದನ್ನು ಒಪ್ಪಿ ಸಸ್ಯಾಹಾರದವನ್ನು ಮುಂದೆ ತರ್ತಾ ಮಾಂಸಾಹಾರವನ್ನು ಹಿಂದೆ ತರುವ ಪ್ರಯತ್ನವನ್ನು ಸಮಾಜದಲ್ಲಿ ಇನ್ಬಿಲ್ಟ್ ಆಗಿ ಬೆಳೆಸಲಾಗಿದೆ. ಈ ಇನ್ಬಿಲ್ಟ್ ಆಗಿ ಬೆಳೆಸಿರುವ ಪರಿಣಾಮ ನಿರಂತರವಾಗಿ ಶೂದ್ರ ದಮನಿತ ಸಮುದಾಯಗಳ ಧಾರ್ಮಿಕ ಕೇಂದ್ರಗಳು ಪುರೋಹಿತ ಶಾಹಿಯ ವ್ಯಾಪ್ತಿಗೆ, ಅವರ ವಶಕ್ಕೆ ಒಳಗಾಗ್ತವೆ. ಅಂದರೆ ಅಲ್ಲಿಗೆ ನಮ್ಮ ಊರು ಕೇರಿಗಳಲ್ಲಿದ್ದ ಗುಡಿಗಳು ನಿಧಾನವಾಗಿ ಪುರೋಹಿತ ಶಾಹಿಗೆ ತೆಕ್ಕೆಗೆ ತೆಕ್ಕಿದ್ರೆ, ನಾವು ಗರ್ಭಗುಡಿ ಆಚೆ ನಿಂತು ಗೇಟಾಚೆಗೆ ನಿಂತು ತಲೆಬಾಗಿಸಿ ಅವರ ಎದುರುಗಡೆ ಬಾಗಬೇಕಾದಂಥ ಸ್ಥಿತಿ ಬರುತ್ತೆ. ಸೊ ಇದು ಒಂದು ಆಹಾರ ಸಂಸ್ಕೃತಿ ಮೇಲೆ ಮಾಂಸಾಹಾರ ಮತ್ತು ಸಸ್ಯಾಹಾರವನ್ನು ಬೇರೆ ಮಾಡಿ ಮೇಲು ಕೀಳು ಮಾಡಿರುವುದರ ಸಾಮಾಜಿಕವಾದ ಮತ್ತು ಸಾಂಸ್ಕೃತಿಕವಾದ ಪರಿಣಾಮ ಏನಾಗುತ್ತೆ, ಶೂದ್ರ ಸಮುದಾಯ ಹೆಂಗೆ ಪುರೋಹಿತ ಶಾಹಿ ಜೀತ್ಗಾರಿಕೆಗೆ ಬೀಳುತ್ತೆ ಅನ್ನುವ ಒಂದು ಅಂಶವನ್ನು ನಾನು ಹೇಳಕ್ಕೆ ಬಯಸ್ತೇನೆ. ಎರಡನೇ ಒಂದು ಉದಾಹರಣೆ, ಒಂದು ಎರಡು ವಾರದ ಹಿಂದೆ ಹುಬ್ಬಳ್ಳಿಯ ಕೋರ್ಟ್ನಲ್ಲಿದ್ದೆ. ಸಂಜೆ 6 ಗಂಟೆ ಸಮಯ ಆಗಿತ್ತು. ಪೊಲೀಸರು ಒಬ್ಬ ಮನುಷ್ಯನನ್ನು ಅರೆಸ್ಟ್ ಮಾಡಿ ಕರ್ಕೊಂಬಂದು ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡ್ತಾಯಿದ್ರು. ಪ್ರಕರಣ ಏನು ಅಂದರೆ, ಆ ಮನುಷ್ಯ ದನದ ಸಾಗಾಟವನ್ನು ನಡೆಸ್ತಿದ್ದ ಅಂತ. ಆ ಮನುಷ್ಯ ತುಂಬ ದಿವಸದಿಂದ ಆ ಮನುಷ್ಯ ಕಳೆದ 20 ವರ್ಷದಿಂದ ಅದೇ ಕೆಲಸ ಮಾಡ್ತಿದ್ದ. ಈಗ ದನದ ಸಾಗಾಟ ಮತ್ತು ದನವನ್ನು ಕತ್ತರಿಸಿ ಮಾಂಸವನ್ನು ಮಾಡಿ ಮಾರಾಟ ಮಾಡುವುದನ್ನು ನಿಷೇಧಿಸಿದ ಪರಿಣಾಮ ಅದನ್ನು ಕದ್ದು ಮುಚ್ಚಿ ಅವರು ಮಾಡ್ತಿದ್ರು. ಅದು ಪೊಲೀಸರಿಗೆ ಗೊತ್ತಾಗಿ ಆ ಮನುಷ್ಯನ ಟ್ರೇಸ್ ಮಾಡಿ ಅರೆಸ್ಟ್ ಮಾಡಿದರು. ಅರೆಸ್ಟ್ ಮಾಡಿ ಕೋರ್ಟಿಗೆ ತಗೊಂಡು ಪ್ರೊಡ್ಯೂಸ್ ಮಾಡಿದರು. ಪ್ರೊಡ್ಯೂಸ್ ಮಾಡಿ ಆತನ ಮೇಲೆ ಹಾಕಿದ ಸೆಕ್ಷನ್ ನೋಡಿದರೆ ಅದು ನಾನ್ ಬೇಲೇಬಲ್ ಆಗಿತ್ತು. ವರ್ಷಾನುಗಟ್ಟಲೆ ಆತ ಕೋರ್ಟ್ಗೆ ಅಲಿಬೇಕು, ಬೇಲ್ ತಗೊಳ್ಳೋದಕ್ಕೂ ಕೂಡ ಕಷ್ಟ. ಸುದೀರ್ಘ ಕಾಲದ ಟ್ರಯಲ್ದಲ್ಲಿ ಅದು ಏನು ಬೇಕಾದ್ರೂ ಆಗ್ಬೋದು. ಆದರೆ ಪ್ರಶ್ನೆ ಇರೋದು, ಆ ಮನುಷ್ಯ ನಿನ್ನೆ ಮೊನ್ನೆ ಮಾಡ್ತಿದ್ದಲ್ಲ, ತನ್ನ ಬದುಕಿಗೆ ಆಧಾರವಾಗಿ ವೃತ್ತಿಯಾಗಿ ದನದ ವ್ಯಾಪಾರವನ್ನು ಸಾಗಾಟವನ್ನು ಮಾಡ್ತಿದ್ದ, ಅವನಿಗೆ ಅದು ವೃತ್ತಿಯಾಗಿತ್ತು. ಈಗ ಗೋ ಹತ್ಯೆ ಮತ್ತು ಅದರ ನಿಷೇಧದ ಸಂಬಂಧವಾಗಿ ತಂದ ಕಾನೂನಿನ ಪರಿಣಾಮವಾಗಿ ತನ್ನ ವೃತ್ತಿಯನ್ನು ಮಾಡುವ ಮನುಷ್ಯ ತನ್ನ ವೃತ್ತಿ ಮಾಡ್ತಾ ಮಾಡ್ತಾನೆ ಅಪರಾಧಿಯಾಗುವ, ಅವನು ಸಮಾಜದ ಕಣ್ಣಿನಲ್ಲಿ ಸಮಾಜ ದ್ರೋಹಿಯಾಗುವ, ಮತ್ತು ಈ ನೆಲದ ಸಂಸ್ಕೃತಿಯ ವಿರುದ್ಧ ಪಿತೂರಿ ನಡೆಸಿದ, ಸಂಚು ನಡೆಸಿದ ಒಬ್ಬ ಮನುಷ್ಯನಾಗಿ, ಒಬ್ಬ ಕ್ರಿಮಿನಲ್ ಆಗಿ ಸಮಾಜದ ಕಣ್ಣಿನಲ್ಲಿ ಚಿತ್ರಿತಗೊಳ್ತಾನೆ. ತನ್ನ ವೃತ್ತಿಯಾಗಿ, ತನ್ನ ಜೀವನದ ಅವಿಭಾಜ್ಯ ಅಂಗವಾಗಿ ಕೆಲಸ ಮಾಡ್ತಿದ್ದಂತ, ದನದ ಸಾಗಾಟ ಮಾಡ್ತಿದ್ದ ಮನುಷ್ಯ ಇವತ್ತು ಕ್ರಿಮಿನಲ್ ಆಗಿದ್ದಾನೆ, ಕೋರ್ಟ್ ಜೈಲ್ನಲ್ಲಿದ್ದಾನೆ. ಇನ್ನು ಆ ಮನುಷ್ಯ ಆಚೆ ಬರೋದಕ್ಕೆ ಎಷ್ಟು ವರ್ಷ ಬೇಕು ಗೊತ್ತಿಲ್ಲ. ಅವನಿಗೆ ಕನ್ನಡವೂ ಬರೋದಿಲ್ಲ. ಆತ ಮೂಲದಲ್ಲಿ ಉತ್ತರ ಪ್ರದೇಶದಿಂದ ಬಂದು ಹುಬ್ಳಿ ಸುತ್ತಮುತ್ತ ವ್ಯಾಪಾರ ವಹಿವಾಟು ನಡೆಸ್ತಿದ್ದಂಥ ಮನುಷ್ಯ ಈಗ ಅವನು ಆರೋಪಿಯಾಗಿದ್ದಾನೆ, ಜೈಲ್ನಲ್ಲಿ ಕೊಳಿತಾ ಇದ್ದಾನೆ. ಸೊ ಇಂಥ ಒಂದು ಸನ್ನಿವೇಶಕ್ಕೆ, ಇಂಥ ಒಂದು ಅಪಾಯಕ್ಕೆ ಒಬ್ಬ ಮನುಷ್ಯನನ್ನು, ವೃತ್ತಿ ಮಾಡ್ತಿದ್ದ ಮನುಷ್ಯನನ್ನು ಆರೋಪಿಯನ್ನಾಗಿ ಅಪರಾಧಿಯನ್ನಾಗಿ ಮಾಡಿ ಅವನನ್ನು ಬಲಿಪಶು ಮಾಡ್ತಾ ಇದ್ದೀವಿ. ಅಂದರೆ ಅದು ಒಬ್ಬ ವ್ಯಕ್ತಿಯಲ್ಲ, ಇಂಥ 100,000 ಜನ ಇವತ್ತು ಜೈಲಿನಲ್ಲಿ ಕೊಳಿತಾ ಇದ್ದಾರೆ. ಇದು ಕೂಡ ಸಮಾಜದಲ್ಲಿ ಒಬ್ಬ ಮನುಷ್ಯ
ಅಪರಾಧಿಯಾಗುವ ಆರೋಪಿಯಾಗುವ ಶಿಕ್ಷೆ ಅನುಭವಿಸುವ ಒಂದು ಸಂದರ್ಭ ಒಂದು ಇಕ್ಕಟ್ಟಿಗೆ ತಂದೊಡ್ಡುತ್ತೆ. ಇದರಿಂದ ಇರುವ ರಾಜಕಾರಣ ಆಹಾರದ ಪ್ರಶ್ನೆಯೇ, ಸಸ್ಯಾಹಾರ ಮತ್ತು ಮಾಂಸಾಹಾರ, ಅದರಲ್ಲೂ ದನದ ಮಾಂಸವನ್ನು ತಿನ್ನುವುದು ಬಹಳ ದೊಡ್ಡ ಅಪರಾಧ, ಅದು ದೇಶದ್ರೋಹದ ಕೆಲಸ ಅಂತ ಬಿಂಬಿಸಿರೋದ್ರ ಪರಿಣಾಮವಾಗಿ ಅದಕ್ಕೆ ತಕ್ಕಂತೆ ಕಾನೂನುಗಳನ್ನು ರೂಪಿಸಿರೋದ್ರಿಂದ ಒಂದು ವ್ಯವಸ್ಥೆ ಬಹಳ ವ್ಯವಸ್ಥಿತವಾಗಿ ಬಹಳ ಕಾನೂನಾತ್ಮಕವಾಗಿಯೇ ಮನುಷ್ಯರನ್ನು ಆರೋಪಿಗಳನ್ನಾಗಿ, ಅವರನ್ನು ಅಪರಾಧಿಗಳನ್ನಾಗಿ, ಅವರನ್ನು ಶಿಕ್ಷೆಗೆ ಗುರಿಪಡಿಸುವ ಒಂದು ಪರಿಣಾಮ ಮಾಡುತ್ತದೆ. ಸೊ ಇದು ವ್ಯಕ್ತಿಯಲ್ಲ, ಒಂದು ಇಡೀ ಸಮುದಾಯವನ್ನೇ ಈ ರೀತಿಯಾಗಿ ಆಹಾರದ ವಿಚಾರದ ಹಿನ್ನೆಲೆಯಲ್ಲಿ ಅಪರಾಧಿಗಳನ್ನಾಗಿ ಮಾಡಿಸಿ ಸಮಾಜದ ಕಣ್ಣಲ್ಲಿ ಅವರನ್ನು ನಾಡದ್ರೋಹಿಗಳನ್ನಾಗಿ, ಜನದ್ರೋಹಿಗಳನ್ನಾಗಿ, ಸಂಸ್ಕೃತಿ ದ್ರೋಹಿಗಳನ್ನಾಗಿ ಬಿಂಬಿಸಿ ಒಂದು ಇಡೀ ಸಮುದಾಯವನ್ನು ಅಪರಾಧೀಕರಣ ಮಾಡಲಾಗುತ್ತೆ. ಇದು ಅತ್ಯಂತ ಅಪಾಯಕಾರಿಯಾದದ್ದು. ಸೊ ಮೂರನೇ ಅಂಶ, ನಾನು ಹೊನ್ನಾವರದಲ್ಲಿ ಇರ್ತೀನಿ, ಅಲ್ಲಿ ಪರಿಸರದ ಅಲ್ಲಿನ ಸಾಂಸ್ಕೃತಿಕವಾದ ಪರಿಸರವನ್ನು ನಮಗೆ ಅಲ್ಲಿನ ವಾತಾವರಣದಲ್ಲಿ ಗಾಳಿನಲ್ಲಿ ಬಡಿತಾ ಇರ್ತದೆ. ಸೊ ಅಲ್ಲಿ ಇದೇ ಥರದ ಮುಂದುವರಿಕೆಯ ಪ್ರಕರಣಗಳನ್ನು ನೋಡೋಣ. ಈಗ ಒಬ್ಬ ಮನುಷ್ಯ ಯಾವುದಾದ್ರೂ ಲಾರಿನಲ್ಲಿ ಯಾವುದರಲ್ಲೋ ಒಂದು ದನವನ್ನು ಸಾಗಾಟ ಮಾಡಿ ಸಾಗಿಸ್ತಾ ಇದ್ರೆ, ಅದು ಪತ್ರ ದಾಖಲೆಗಳ ಜೊತೆನೆ ಸಾಗಿಸ್ತಾ ಇದ್ರು ಕೂಡ ಅದಕ್ಕೆ ಮಾಹಿತಿ ಕೊಡೋರು ಅಲ್ಲಿನ ಆಟೋ ಡ್ರೈವರ್ಗಳು, ಅವರು ಅಲ್ಲಿ ಮಾಹಿತಿದಾರರಾಗಿ ಕೆಲಸ ಮಾಡ್ತಿದ್ದಾರೆ. ಈ ಮಾಹಿತಿದಾರರು ಯಾರು ಅಂದರೆ ಅಲ್ಲಿನ ಶೂದ್ರರು, ಅಲ್ಲಿನ ನಾಮದಾರಿಗಳಾಗಿರ್ತಾರೆ, ಅಲ್ಲಿನ ಬೆಸ್ತ್ರ ಆಗಿರ್ತಾರೆ, ಮತ್ತೊಂದು ಮಗದೊಂದು ಕಮ್ಯುನಿಟಿ ಆಗಿರ್ತಾರೆ, ಅವರೆಲ್ಲ ಶೂದ್ರ ಸಮುದಾಯ ಆಗಿರ್ತಾರೆ. ಅಂದರೆ ಶೂದ್ರ ಸಮುದಾಯವನ್ನು ಮುಸ್ಲಿಂ ಸಮುದಾಯದ ವಿರುದ್ಧ ಎತ್ತಿ ಕಟ್ಟಲಾಗಿದೆ, ಎತ್ತಿ ಕಟ್ಟಿ ಅವರಿಬ್ಬರನ್ನು ಪರಸ್ಪರ ದ್ವೇಷಿಗಳನ್ನಾಗಿ ಮಾಡಲಾಗಿದೆ. ಅಲ್ಲಿನ ಭಾಷೆಯೇ, ಕರಾವಳಿಯ ಭಾಷೆಯೇ ನಾವು ಮತ್ತು ಅವರು ಅನ್ನುವ ವಿಭಜನೆ ಅತ್ಯಂತ ಸ್ಪಷ್ಟವಾಗಿ ಬಂದೋಗಿದೆ. ಅದು ವಿದ್ಯಾರ್ಥಿಗಳಲ್ಲಿ ಬಂದೋಗಿದೆ, ಮಕ್ಕಳಲ್ಲಿ ಬಂದೋಗಿದೆ, ಪೋಷಕರಲ್ಲಿ ಬಂದೋಗಿದೆ, ಇಡೀ ಸಮಾಜವೇ ಧರ್ಮದ ಆಧಾರದ ಮೇಲೆ ಚಿತ್ರಗೊಂಡು ಹೋಗಿದೆ. ಸೊ ಇಂಥ ಚಿದ್ರೀಕರಣಕ್ಕೆ ಬಳಕೆ ಆದದ್ದೇ ಮಾಂಸಾಹಾರ ಮತ್ತು ಅದರ ಹಿಂದೆ ಇರುವ ಮಾಂಸಾಹಾರದವನ್ನು ಬಳಸಿ ಮಾಡುವ ರಾಜಕಾರಣದ ಪರಿಣಾಮವಾಗಿ. ಸೊ ಈ ರಾಜಕಾರಣ ಮುಸ್ಲಿಂ ಮತ್ತು ಶೂದ್ರ ಸಮುದಾಯಗಳನ್ನು ಪರಸ್ಪರ ವೈರಿಯನ್ನಾಗಿ ಯಾವ ರೀತಿಯಾಗಿ ಮಾಡಲಾಗಿದೆ ಅನ್ನೋದನ್ನು ಗಮನಿಸಬೇಕು. ಸೊ ಇದು ಆಚೆಗೆ ಇದು ಮುಸ್ಲಿಂ ಮತ್ತು ಶೂದ್ರರ ಸಂದರ್ಭ ಬಂದರೆ, ಮತ್ತೊಂದು ಕಡೆ ಒಬ್ರು ಯಾರು ಯಾಕೆ ಸಿದ್ದರಾಮಯ್ಯನವರು ಮೀನು ತಿಂದು ಅಥವಾ ಮಾಂಸ ತಿಂದು ದೇವಸ್ಥಾನಕ್ಕೆ ಹೋದರು ಅಂತೇಳಿ ಅವರ ವಿರುದ್ಧ ವಿಪರೀತ ದಾಳಿ ಮಾಡಲಾಯಿತು, ಮಾಧ್ಯಮಗಳ ಮೂಲಕ ಕಿರ್ಚಾಡಲಾಯಿತು. ಕಿರ್ಚಾಡೋ ಮೂಲಕ ಆದದ್ದೇನು? ಶೂದ್ರ ಸಮುದಾಯಗಳ ವಿರುದ್ಧ, ಮಾಂಸ ತಿನ್ನುವವರ ವಿರುದ್ಧ, ಮಾಂಸ ತಿನ್ನದ ಇತರೆ ಸಮುದಾಯಗಳನ್ನು ಎತ್ತಿಕಟ್ಟಲಾಯಿತು. ಅದು ಜೈನರಾಗಿರ್ಬೋದು, ಅದು ಲಿಂಗಾಯತರಾಗಿರ್ಬೋದು, ಅಥವಾ ಬ್ರಾಹ್ಮಣ ಸಮುದಾಯದಲ್ಲಿ ಮಾಂಸ ತಿನ್ನದೇ ಇರೋರಾಗಿರ್ಬೋದು, ಮಾಂಸ ತಿನ್ನದೇ ಇರುವವರನ್ನು ಶೂದ್ರರ ವಿರುದ್ಧ, ಮಾಂಸ ತಿನ್ನುವವರ ವಿರುದ್ಧ ಎತ್ತಿಕಟ್ಟಲಾಯಿತು. ಅಂದರೆ ಶೂದ್ರರ ವಿರುದ್ಧ ಮುಸ್ಲಿಮರನ್ನು, ಮುಸ್ಲಿಮರ ವಿರುದ್ಧ ಶೂದ್ರರನ್ನು, ಶೂದ್ರರ ವಿರುದ್ಧ ಮಾಂಸ ತಿನ್ನದ ಜನರನ್ನು ಎತ್ತಿಕಟ್ಟುವ ಪ್ರಯತ್ನವನ್ನು ಮಾಡಲಾಗ್ತಿದೆ. ಅಂದರೆ ಸಮಾಜದಲ್ಲಿ ಪರಸ್ಪರ ಎತ್ತಿಕಟ್ಟುವ, ಆ ಮೂಲಕ ಸಮುದಾಯಗಳನ್ನು ಛಿದ್ರಗೊಳಿಸುವ, ವಿಭಜಿಸುವ ಕೆಲಸವನ್ನು ಮಾಡಲಾಗ್ತಿದೆ. ಅಂದರೆ ಈ ವಿಭಜನೆಯ ಕೆಲಸವನ್ನು ಮಾಡುವ ಮೂಲಕ ಸಮಾಜದಲ್ಲಿ ಹಿಂಸೆ ನಿರಂತರವಾಗಿ ಇರುವಂತೆ, ಜೀವಂತವಾಗಿರುವಂತೆ ನೋಡಿಕೊಳ್ಳಲಾಗುತ್ತದೆ, ಹಿಂಸೆಯನ್ನು ಸಂಗೋಪಿಸಲಾಗುತ್ತದೆ, ಮತ್ತು ಈ ಸಮುದಾಯಗಳು ಒಡೆದು ಛಿದ್ರಗೊಂಡು ಸದಾ ಕಾದಾಟದಲ್ಲಿ, ಸಂಘರ್ಷದಲ್ಲಿ, ಅನುಮಾನದಲ್ಲಿ ಬಿದ್ದಿರಬೇಕು. ಆ ಬಿದ್ದಿರುವ ಹಾಗೆ ಒಂದು ಸಮಾಜವನ್ನು ಡಿಸೈನ್ ಮಾಡುವುದಕ್ಕೆ ಆಹಾರ ರಾಜಕಾರಣವನ್ನು, ಮಾಂಸಾಹಾರ ಮತ್ತು ಸಸ್ಯಾಹಾರ ಎನ್ನುವ ಈ ವಿಷಯವನ್ನು ಬಳಸಿಕೊಂಡು ಸಮುದಾಯಗಳನ್ನು ಒಡೆಯುವ ಪ್ರಯತ್ನ ಮಾಡ್ತದೆ. ಅಂದರೆ ಈ ಬಲಪಂಥೀಯರ ಸಮಾಜವನ್ನು ವಿಭಜಿಸುವ, ಡಿವೈಡ್ ಮಾಡುವ ಒಂದು ಹುನ್ನಾರಕ್ಕೆ ತಕ್ಕ ಹಾಗೆ ಆಹಾರವನ್ನು, ಸಸ್ಯಾಹಾರ ಮತ್ತು ಮಾಂಸಾಹಾರಗಳ ನಡುವಿನ ತಾರತಮ್ಯವನ್ನು ಬಳಸಿಕೊಳ್ಳುವುದು ನಮ್ಮ ಎದುರುಗಡೆಗೆ ಕಾಣ್ತಿದೆ. ಸೊ ಮುಂದಿನ ಅಂಶ ಏನಪ್ಪ ಅಂದರೆ, ಸೊ ಯಾವುದನ್ನು ಹಿಂದುತ್ವ, ಹಿಂದೂ ರಾಷ್ಟ್ರೀಯತೆ, ಸಾಂಸ್ಕೃತಿಕ ರಾಷ್ಟ್ರೀಯತೆ ಅಂತ ಮಾಡಲಾಗುತ್ತೋ ಆ ಸಾಂಸ್ಕೃತಿಕ ಸನಾತನವಾದಿ ರಾಷ್ಟ್ರೀಯತೆಯನ್ನು ಏನು ಮುಂಚೂಣಿ ತರಲಾಗ್ತಿದೆ, ಆ ಸನಾತನ ಸಂಸ್ಕೃತಿಯನ್ನು ಮುಂಚೂಣಿ ತರೋದ್ರ ಮೂಲಕ ಅದನ್ನು ಮಾಂಸಾಹಾರದ ಅಥವಾ ಬಹುತ್ವದ ಆಹಾರ ಪದ್ಧತಿ ಅಲ್ಲದೆ ಅದನ್ನು ಸಸ್ಯಾಹಾರಿ ಸಾತ್ವಿಕ ಆಹಾರ ಪದ್ಧತಿಯ ರಾಷ್ಟ್ರೀಯತೆಯನ್ನು, ಸಾಂಸ್ಕೃತಿಕ ರಾಷ್ಟ್ರೀಯತೆಯನ್ನು ಬಿಂಬಿಸುವ ಒಂದು ಲಾರ್ಜರ್ ಅಜೆಂಡಾದ ಭಾಗವಾಗೂ ಕೂಡ ಭಾರತವನ್ನು ಒಂದು ಸಸ್ಯಾಹಾರಿ ಪದ್ಧತಿ ಪ್ರಧಾನವಾಗಿರುವ ಒಂದು ದೇಶ ಅಂತ ಬಿಂಬಿಸುವುದಕ್ಕೆ ಪೂರಕವಾಗಿ ಈ ಫುಡ್ ಪಾಲಿಟಿಕ್ಸನ್ನು ಬಳಸಲಾಗ್ತಿದೆ. ಆ ಕಾರಣಕ್ಕೋಸ್ಕರನೇ ದನ ತಿನ್ನೋರ ವಿರುದ್ಧ ಕುರಿ ತಿನ್ನೋರನ್ನು ಚೂಬಿಡೋದು,
ಹಾಗೇನೆ ಬೇರೆ ಬೇರೆ ಪ್ರಾಣಿಗಳು ತಿನ್ನೋರನ್ನ ಮತ್ತೊಂದರ ವಿರುದ್ಧ ಚೂಬಿಡೋದು ಹೀಗಾಗಿ ಶೂದ್ರ ಅಲ್ಪಸಂಖ್ಯಾತ ಮತ್ತು ದಲಿತ ಸಮುದಾಯಗಳ ಒಳಗಡೆನೆ ಪರಸ್ಪರ ದ್ವೇಷವನ್ನು ಬಿತ್ತುವುದಕ್ಕೆ ಅವರನ್ನು ವಿಭಜಿಸುವುದಕ್ಕೆ ಹಿಂಸೆಯನ್ನು ಸಂಗೋಪಿಸಿ ಆ ಹಿಂಸೆಯ ಮೆಟ್ಟಿಲಿನ ಮೇಲೆ ತಮ್ಮ ಸನಾತನ ವೈದಿಕ ಸಾಮ್ರಾಜ್ಯಶಾಹಿಯ ಸಾಮ್ರಾಜ್ಯವನ್ನು ಸ್ಥಾಪಿಸುವುದಕ್ಕೆ ಇದನ್ನು ಬಳಸಲಾಗ್ತಿದೆ. ಸೊ ಅದಕ್ಕೆ ಇಂಥ ಸಂದರ್ಭದಲ್ಲಿ ನಾವು ಮಾಡಬೇಕಾದ್ದೇನು, ನಾವು ಮಾಡಬೇಕಾದದ್ದು ಆಹಾರ ನನ್ನ ಹಕ್ಕು, ನಾನು ಮಾಂಸಾಹಾರವನ್ನಾದರೂ ತಿಂತೀನಿ, ಸಸ್ಯಾಹಾರವನ್ನು ತಿಂತೀನಿ, ನೀನು ಯಾವನಯ ಕೇಳಕ್ಕೆ, ನೀನು ಯಾವನಯ ಕೇಳಕ್ಕೆ ಅಂತ ನಾವು ದಿಟ್ಟವಾಗಿ ಹೇಳದೇ ಇದ್ರೆ ಇದು ಮುಂದುವರಿಯೋದಿಲ್ಲ. ಎರಡನೇದಾಗಿ ಈ ವಿಭಜನೆಯ ರಾಜಕಾರಣವನ್ನು ಮಾಂಸಾಹಾರದ ಮೂಲಕ ಏನು ತರ್ತಾ ಇದೆಯೋ ಅದನ್ನು ನಾವು ಅರ್ಥ ಮಾಡಿಕೊಂಡು ಸಮುದಾಯಗಳ ನಡುವೆ ಬೆಳೆಯುತ್ತಿರುವ ಈ ಹಿಂಸೆಯನ್ನು ದ್ವೇಷವನ್ನು ತಗ್ಗಿಸುವುದಕ್ಕೆ ಬೇಕಾದಂಥ ಕಾರ್ಯಕ್ರಮಗಳನ್ನು ಹಳ್ಳಿ ಮಟ್ಟದಿಂದ ತಾಲೂಕಿನ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ಹಮ್ಮಿಕೊಳ್ಳದೇ ಇದ್ದರೆ, ಈ ಒಡೆದು ಹೋಗಿರುವ ಮನಸ್ಸುಗಳನ್ನು ಮತ್ತೆ ಒಗ್ಗೂಡಿಸದೇ ಇದ್ರೆ ಈ ಹಿಂಸೆ ಆಹಾರದ ಹೆಸರಿನಲ್ಲಿ ಉಂಟು ಮಾಡಿರುವ ಸಾಮಾಜಿಕವಾದ ಹಿಂಸೆ ಏನಿದೆ, ಈ ಹಿಂಸೆ ಮನುಷ್ಯರನ್ನು ನಿರಂತರವಾಗಿ ಗಾಯದಲ್ಲಿಟ್ಟಿರ್ತದೆ, ನೋಯಿಸ್ತಾ ಇರ್ತದೆ. ಇಂಥ ಹಿಂಸೆಯ ಈ ವಿಭಜನೆಯ ಸಮಾಜದಲ್ಲಿ ಯಾರೂ ನೆಮ್ಮದಿಯ ಬದುಕಕ್ಕೆ ಸಾಧ್ಯ ಇಲ್ಲ. ಕುವೆಂಪು ಅವರು ಹೇಳಿದ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವ ಕಲ್ಪನೆ ಏನಿದೆ, ಅಂಥ ಶಾಂತಿಯ ತೋಟ ಯಾವತ್ತೂ ನೆಮ್ಮದಿಯಾಗಿರಕ್ಕೆ ಸಾಧ್ಯ ಇಲ್ಲ. ಸೊ ಅಂದರೆ ಆಹಾರದ ಪಾಲಿಟಿಕ್ಸನ್ನು ಕೂಡ ಬಳಸಿಕೊಂಡಿರೋದು ಸಮಾಜವನ್ನು ವಿಭಜಿಸುವುದಕ್ಕೆ, ಅಂದರೆ ವಿಭಜನೆ ಮಾಡುವುದಕ್ಕೆ ಬೇಕಾದಂಥ ಧರ್ಮ, ಜಾತಿ, ಹೆಣ್ಣು, ಗಂಡು, ಆಹಾರ, ದೇವರು ಎಲ್ಲವನ್ನು ಕೂಡ ಬಳಸಲಾಗ್ತಿದೆ. ಆ ಬಳಕೆಗೆ ವಿಭಜನೆಯ ರಾಜಕಾರಣಕ್ಕೆ ಬೇರೆ ಬೇರೆ ತಂತ್ರಗಳನ್ನು ಬಳಸಿದ ಹಾಗೆ ಆಹಾರವನ್ನು ಆ ತಂತ್ರಕ್ಕೆ ಬಳಸಿಕೊಳ್ಳಲಾಗ್ತಿದೆ. ಈ ಬಗೆಗೆ ನಮಗೆ ಎಚ್ಚರಿಕೆ ಅಗತ್ಯ. ಮತ್ತು ಈ ಆಹಾರ ಅನ್ನೋದೊಂದು ಸಾಂಸ್ಕೃತಿಕವಾಗಿ ಶತಮಾನಗಳಲ್ಲಿ ಬೆಳೆದಿರೋದು, ಹಂಗಾಗಿ ಅದು ನಮ್ಮ ಇನ್ಸ್ಟಿಂಕ್ಟಲ್ಲೇ ಇರ್ತದೆ, ನಾವೇನು ತಿನ್ಬೇಕು ಏನು ತಿನ್ನಬಾರ್ದು ಅಂತ. ಸೊ ಹಂಗಾಗಿ ನಾವು ಅದನ್ನು ಅರ್ಥ ಮಾಡಿಕೊಂಡು ಈ ಆಹಾರದ ಮೇಲೆ ನಡೀತಿರುವ ಈ ಹಲ್ಲೆಯನ್ನು ನಮ್ಮ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾದದ್ದು ಮಾಂಸಾಹಾರ, ಸೊ ಹಂಗಾಗಿ ಅದರ ಮಹತ್ವವನ್ನು ಉಳಿಸಿಕೊಳ್ಳುವ ಮೂಲಕ ಅದರ ಮಧ್ಯೆ ಬಿತ್ತುತ್ತಿರುವ ಮೇಲು ಕೀಳು ಶ್ರೇಷ್ಠತೆಯ ಕನಿಷ್ಠತೆಯ ಪ್ರಶ್ನೆಯನ್ನು ನಾವು ಸಮಾಜಕ್ಕೆ ತಿಳಿಸಿ ಹೇಳುವ ಮೂಲಕ ಜನರನ್ನು ಜಾಗೃತಗೊಳಿಸಬೇಕು. ಇದರ ಪ್ರಾಬ್ಲಮ್ ಆಗುತ್ತೆ. ಮತ್ತು ಇನ್ನೊಂದು ಇದರಲ್ಲಿ ಭಾಳ ಮುಖ್ಯವಾಗಿರೋದು ಶ್ರೇಷ್ಠತೆ ವ್ಯಸನ. ಈ ಸನಾತನ ವೈದಿಕರಿಗೆ ತಾವು ಶ್ರೇಷ್ಠರು ಅಂತ ಬಿಂಬಿಸ್ಕೊಳ್ಳೋದಕ್ಕೆ ಒಂದು ದೊಡ್ಡ ರೋಗ ಅದು, ಶ್ರೇಷ್ಠತೆಯ ವ್ಯಸನ ಅದು. ಅದಕ್ಕೆ ಭಾಷೆ ಶುದ್ಧವಾಗಿರಬೇಕು ಅಂತ ಭಾಷೆಯನ್ನು ಮುಂದೆ ತಗೊಂಡು ತನ್ನ ಶ್ರೇಷ್ಠತೆಯನ್ನು ಬಿಂಬಿಸೋದಕ್ಕೆ ಪ್ರಯತ್ನ ಮಾಡ್ತದೆ. ಹಾಗೆಯೇ ಒಂದು ಪ್ರಮಾಣ ಕನ್ನಡ ಬಳಸಿ ಅದು ಭಾಳ ಮುಖ್ಯ ಅಂತ ಹೇಳಿಸುತ್ತೆ. ಸಂಸ್ಕೃತದ ಮೂಲಕ ತನ್ನ ಶ್ರೇಷ್ಠತೆಯನ್ನು ಬಯಸೋದಕ್ಕೆ ಪ್ರಯತ್ನ ಮಾಡುತ್ತೆ. ಹಾಗೆಯೇ ತನ್ನ ಆಹಾರ ಕ್ರಮ ಶ್ರೇಷ್ಠವಾದದ್ದು ಅನ್ನೋದನ್ನು ಬಿತ್ತುತ್ತಾ ಸಮಾಜದ ಮೇಲೆ ತನ್ನ ಯಜಮಾನಿಕೆಯನ್ನು ಸಾಧಿಸೋದಕ್ಕೆ ಪ್ರಯತ್ನ ಮಾಡುತ್ತೆ. ಅದೇ ರೀತಿಯಾಗಿ ತನ್ನ ಸಿದ್ಧಾಂತ, ತನ್ನ ಸಂಸ್ಕೃತ ಸಾಹಿತ್ಯ, ವೇದ, ಪುರಾಣ ಇವೆಲ್ಲವನ್ನು ಕೂಡ ಬಹಳ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಸೊ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಕೊನೆಯದು ಒಂದು ಮಾತು, ಇದರ ಪರಿಣಾಮ ಎಷ್ಟು ಕ್ರೂರವಾಗಿರುತ್ತೆ ಅನ್ನೋದಕ್ಕೆ ಕನ್ನಡ ನಿಘಂಟನ್ನು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಆಹಾರದ ಪಾಲಿಟಿಕ್ಸ್ ಹೆಂಗಿರುತ್ತೆ ಅಂತ. ನೀವು ಮಾರಿ ಅನ್ನುವ ಒಂದು ಪದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ ಸಿದ್ಧ ಮಾಡಿರುವ ಒಂದು ಡಿಕ್ಷನರಿಲಿ ಅರ್ಥ ತೆಗೆದು ನೋಡಿ. ಮಾರಿ ಅಂದರೆ ಒಂದು ಕ್ಷುದ್ರ ದೇವತೆ ಅಂತ ಅರ್ಥ ಕೊಟ್ಟಿದ್ದಾರೆ. ಯಾವ ಪಂಡಿತ ಕೊಟ್ಟನೋ, ಅದು ಏನು ಮಾಡಿದ್ರು? ಮಾರಿ ಅನ್ನೋ ಪದಕ್ಕೆ ಒಂದು ಕ್ಷುದ್ರ ದೇವತೆ ಅಂತಿದೆ. ಗಣೇಶನ್ಗೆ ಆ ರೀತಿಯಾಗಿದೆಯಾ, ಕೃಷ್ಣನ್ಗಿದೆಯಾ, ರಾಮನ್ಗಿದೆಯಾ, ಬೇರೆ ಯಾವ ದೇವರಿಗೂ ಇಲ್ಲ. ಆದರೆ ಮಾರಿಗೆ ಒಂದು ಕ್ಷುದ್ರ ದೇವತೆಯನ್ನು ಅರ್ಥ ಕೊಟ್ಟಿದ್ದಾರೆ ಅಂದರೆ ನಮ್ಮ ಮನಸ್ಸು, ನಮ್ಮ ಬೌದ್ಧಿಕ ಜಗತ್ತು ಯಾವ ರೀತಿಯಾಗಿ ಟ್ರ್ಯಾಪಲ್ ಬೀಳುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಸೊ ನಾವು ಇದನ್ನು ಮೀರೋದಕ್ಕೆ ಬೇಕಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಆಹಾರದ ಮೇಲಿನ ರಾಜಕಾರಣ ದೌರ್ಜನ್ಯದ ವಿಷಯದ ಮಂಡನೆ ಮಾಡಿದಂಥ ರಂಗನಾಥ್ ಕನಕುಂಟೆ ಸರ್ ಅವರಿಗೆ ಧನ್ಯವಾದಗಳು. ಹಾಗೆ ದಯವಿಟ್ಟು ಊಟ ಮಾಡಿದವರು ಬಂದು ತಮ್ಮ ಆಸನಗಳಲ್ಲಿ ದಯವಿಟ್ಟು ಕುತ್ಕೊಳ್ಬೇಕು ಅನ್ನೋಂಥದ್ದು, ಮತ್ತು ಸಮಯ ನಿರ್ವಹಣೆ ಭಾಳ ಮುಖ್ಯ ಆಗಿರೋದ್ರಿಂದ ದಯವಿಟ್ಟು ಎಲ್ಲರೂ ಕೂಡ ಬಂದು ಕುತ್ಕೊಳ್ಬೇಕು. ಮತ್ತು ಪ್ಲೇಟ್ಸು ಅಲ್ಲೇ ಡಸ್ಟ್ಬಿನ್ಗಳಲ್ಲೂ ಕೂಡ ಇದೆ, ಅಲ್ಲಿ ನಾಲ್ಕೈದು ಡಸ್ಟ್ಬಿನ್ಗಳು, ದಯವಿಟ್ಟಲ್ಲಿ ಆ ಡಸ್ಟ್ಬಿನ್ನಲ್ಲಿ ನಿಮ್ಮ ಪ್ಲೇಟ್ಸ್ನ ಹಾಕಬೇಕು. ಹಾಗೆ ಮುಂದಿನ ವಿಷಯ ಮಂಡನೆ ಪಲ್ಲವಿ ಐದೂರು ಮೇಡಮ್ ಅವರು ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಆಹಾರ ಗೋಷ್ಠಿ ಮಧ್ಯಾಹ್ನ ಊಟ ಟೈಮ್ಗೆ ಇಡೋದ್ರಿಂದ
ಇಲ್ಲಿ ಜಾಸ್ತಿ ಜನ ಕೂತಿರೋದಿಲ್ಲ ಅಥವಾ ಯಾರು ಕೇಳಿಸ್ಕೊಳ್ಳೋದಿಲ್ಲ. ಹೇಗೆ ಕತೆ ಇದು, ಆಹಾರ ಅಂತ ಮಾತಾಡಿ ಯಾರು ಕೇಳಿಸ್ಕೊಳ್ಳದೆ ಮಾತಾಡಿ ಏನು ಪ್ರಯೋಜನ ಅಂದ್ಕೊಂಡಿದ್ದೆ. ನೋಡಿದ್ರೆ ಎಲ್ಲ ಜನ ನನ್ನ ಕಣ್ಮುಂದೇ ಕಾಣಿಸ್ತಿದ್ದಾರೆ, ಆಹಾರ ಗೋಷ್ಠಿಯಲ್ಲಿರೋರು, ಆಹಾರ ತಿನ್ನೋಕೆ ಹೋಗ್ತಿರೋರು, ಊಟಕ್ಕೆ ಹೋಗ್ತಿರೋರು, ಎಲ್ಲರೂ ಕಿವಿ ಕಣ್ಣು ಈ ಕಡೆ ಇದೆ, ಸಾಲು ಮಾತ್ರ ಆ ಕಡೆ ಇದೆ. ಹಾಗಾಗಿ ಭಾಳ ಖುಷಿ ಆಗ್ತಿದೆ. ಈ ಐ ಥಿಂಕ್ ಇದೇ ಸಮ್ಮೇಳನ ಈ ಥರದ ಒಂದು ಇಷ್ಟೊಂದು ಜನ ಕೂತು ಕೇಳಿಸ್ಕೊಂಡು ಕಿವಿಗೊಡ್ತಾ ಇರುವಂಥ ಕಾರ್ಯಕ್ರಮ ಅಂತ ಅನಿಸ್ತಿದೆ ನನಗೆ, ಭಾಳ ಖುಷಿ ಆಗ್ತಿದೆ. ಆಹಾರ ರಾಜಕೀಯ ಮತ್ತು ಸರಿದೆಯಾ? ಓಕೆ ಓಕೆ. ಆಹಾರ ರಾಜಕೀಯ ಮತ್ತು ದೌರ್ಜನ್ಯ ಅನ್ನುವಂಥ ಟಾಪಿಕ್ ನನಗೆ ಕೇಳಿದಾಗ, ಪ್ರತಿದಿನ ಆಹಾರ ಮಾತಾಡ್ತೀನಿ, ಏನು ಮಾತಾಡೋದು ಆಹಾರದ ಬಗ್ಗೆ ಅಂಥೇಳಿ ಅನ್ನಿಸ್ತು. ಆದರೆ ರಾಜಕೀಯ ಮತ್ತು ದೌರ್ಜನ್ಯ ಅನ್ನೋ ಎರಡು ಪದ ಏನಿದೆ ಆಹಾರದ ಜೊತೆಗೆ ಸೇರಿರೋದು, ಅದು ಈಗಿನ ಕಾಲಕ್ಕೆ ಎಷ್ಟು ರಿಲೆವೆಂಟ್ ಟಾಪಿಕ್, ಎಷ್ಟು ಅವಶ್ಯಕತೆ ಇರುವಂಥ ಒಂದು ಸಬ್ಜೆಕ್ಟ್ ನಾವು ಮಾತಾಡಬೇಕಾಗಿರುವಂಥದ್ದು ಅನ್ನೋ ಕಾರಣಕ್ಕೆ ಮಾತಾಡಲೇಬೇಕು ಅನ್ನುವಂಥ ಆಸೆನೂ ಬಂತು. ಈ ಆಹಾರ ಅನ್ನೋದು ನಾವು ನಮ್ಮ ಮನೇಲಿ ಏನೇನು ಮಾಡ್ಕೊತೀವಲ್ಲ ಅಡುಗೆ, ಅದು ನಮ್ಮ ಸಮುದಾಯದ ಅಥವಾ ನಮ್ಮ ಸಮುದಾಯದ ನಮ್ಮಲ್ಲಿ ನಮ್ಮದೇ ಒಂದು ಸಮುದಾಯ, ನಮ್ಮದೇ ಒಂದು ಆಹಾರ ಪದ್ಧತಿ, ಒಂದೊಂದು ಸಮುದಾಯಕ್ಕೆ ಒಂದೊಂದು ಆಹಾರ ಪದ್ಧತಿ ಎಲ್ಲ ಇರೋದ್ರಿಂದ ಅದು ಸಮುದಾಯದ ಐಡೆಂಟಿಟಿ ಅಂತ ನಾವು ಕರಿತೀವಿ. ಆಹಾರವನ್ನು ಒಂದು ಭಾರತೀಯ ಐಡೆಂಟಿಟಿ ಅನ್ನೋದಕ್ಕಿಂತ ಭಾರತದ ಒಳಗಿರುವಂಥ ಸಮುದಾಯದ ಐಡೆಂಟಿಟಿ ಅಂತ ಕರಿತೀವಿ. ಈ ಸಮುದಾಯದ ಐಡೆಂಟಿಟಿನಲ್ಲಿ ಒಬ್ಬರ ಮನೆಯಲ್ಲಿ ಮೀನು ಮಾಡ್ಬೋದು, ಒಂದು ರೀಜನಲ್ಲಿ ಮೀನು ಮಾಡ್ಬೋದು, ಒಂದು ಕಡೆ ಮಟನ್ ಮಾಡ್ಬೋದು, ಒಂದು ಕಡೆ ಚಿಕನ್ನ ಬಹಳ ಯೂಸ್ ಮಾಡ್ಬೋದು, ಒಂದಿಷ್ಟು ಜನ ಬರೀ ಸಸ್ಯಾಹಾರವನ್ನು ಯೂಸ್ ಮಾಡ್ಬೋದು, ಒಂದಿಷ್ಟು ಜನ ಎಲ್ಲವನ್ನೂ ತಿನ್ಬೋದು, ಕಾಡು ಪಕ್ಕದಲ್ಲಿರೋರು ಶಿಕಾರಿಗೆ ಹೋಗ್ಬೋದು. ಹಾಗಾಗಿ ಆಹಾರವನ್ನು ಅವರವರ ರೀಜನಲ್ಲಿ, ಅವರವರು ಬೆಳೆದ ಪರಿಸರದಲ್ಲಿ, ಅವರವರು ಬದುಕುವ ರೀತಿಗೆ ಸರಿಯಾಗಿ, ಅಲ್ಲಿಗೆ ಏನು ಸಿಗುತ್ತೋ ಅದಕ್ಕೆ ಸರಿಯಾಗಿ ತಿಂತಾರೆ. ಹಾಗಾಗಿ ಸಿಟಿಯೊಳಗೆ ಬಂದವರು ಎಲ್ಲವನ್ನೂ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಸಸ್ಯಾಹಾರವೂ ತಿನ್ನಬೇಕಾಗುತ್ತೆ ಒಂದಿಷ್ಟು ದಿನ, ಒಂದಿಷ್ಟು ದಿನ ಮಾಂಸಾಹಾರವನ್ನು ನೆಚ್ಚಿಕೊಂಡು ಖುಷಿನಲ್ಲೂ ಕೂಡ ತಿನ್ನಬೇಕಾಗುತ್ತೆ. ಈ ಆಹಾರ ಪದ್ಧತಿ ಅನ್ನೋದು ನಮ್ಮ ರಕ್ತದೊಳಗೆ, ನಮ್ಮ ದಿನನಿತ್ಯದ ಚಟುವಟಿಕೆಯ ಒಳಗೆ, ನಮ್ಮ ಎಲ್ಲದರ ಒಳಗೆ ಸೇರಿ ಹೋಗಿದೆ. ಹಾಗಂಥೇಳಿ ಈ ಆಹಾರ ಪದ್ಧತಿಯಿಂದ ನಮಗೆ ನಾವೇ ತಂದುಕೊಂಡಿರೋದಲ್ಲ. ನಾವು ಬಹುಶಃ ಮನುಷ್ಯರ ಸಂತತಿ ಶುರುವಾದಾಗ ಬರೀ ಮಾಂಸವನ್ನು ತಿನ್ಕೊಂಡೇ ಇದ್ದಿದ್ದು, ಬೇಟೆಯಾಡಿ ಎಲ್ಲರೂ ಒಟ್ಟಿಗೆ, ಇಲ್ಲಿ ಯಾವುದು ಸಮುದಾಯ ಇರಲಿಲ್ಲ, ಒಂದು ಗುಂಪು ಎಲ್ಲರೂ ಒಟ್ಟಿಗೆ ಇರ್ತಾ ಇದ್ರು, ಎಲ್ಲರೂ ಒಟ್ಟಿಗೆನೇ ಆಹಾರ ತಿಂತಾ ಇದ್ರು. ಯಾರು ಬೇಟೆಯಾಡ್ಕೊಂಬಂದ್ರು ಒಂದು ಗುಂಪಿನ ನಡುವೆ ಅದು ಹಂಚಿಕೆ ಆಗ್ತಿತ್ತು, ಎಲ್ಲರೂ ಮಾಂಸ ತಿಂತಾ ಇದ್ರು. ಆಮೇಲೆ ಬರ್ತಾ ಬರ್ತಾ ನಮ್ಮಲ್ಲಿ ಜಾತಿ ಹುಟ್ಕೊಂತು, ಪಂಗಡ ಹುಟ್ಕೊಂತು, ನಾವು ಒಂದಿಷ್ಟು ಜನ ಸಪ್ರೇಟ್ ಆದರೂ, ಒಂದಿಷ್ಟು ಜನ ಒಂದು ಜಾತಿ ಆದರೂ, ಮೇ ಬಿ ಕೆಲಸದ ಆಧಾರದ ಮೇಲೆ ಕೂಡ ಅವರನ್ನು ಗುರುತಿಸ್ಲಿಕ್ಕೆ ಶುರುವಾಯಿತು. ಹೀಗೆಲ್ಲ ಆಗ್ತಾ ಹೋದ ಹಾಗೆ ಆಹಾರದ ಪದ್ಧತಿ ಕೂಡ ಅವ್ರ ಮೇಲೆ ಹೇರ್ಲಿಕ್ಕೆ ಶುರುವಾಯಿತು. ನೀವು ಈ ಜಾತಿಯವರು ಈ ಆಹಾರ ತಿಂತೀರಿ, ನೀವು ಇದು ತಿಂತೀರಿ, ನೀವು ಇಲ್ಲಿರಿ, ನೀವು ಇಂಥ ಆಹಾರ ತಿನ್ನೋರು ಇಲ್ಲಿರಿ, ನೀವು ಇಂಥ ಕೆಲಸ ಮಾಡೋರು ಇಲ್ಲಿರಿ ಅಂಥೇಳಿ ಈ ಥರ ಪಂಗಡಗಳು ಶುರುವಾದಾಗ ಅವ್ರು ಬದುಕುವ ರೀತಿಯೂ ಬೇರೆ ಆಯಿತು, ಅವ್ರು ಬದುಕುವ ಜಾಗ ಕೂಡ ಸಪ್ರೇಟ್ ಆಗ್ತಾ ಹೋಯಿತು, ಒಬ್ರಿಗೊಬ್ಬರಿಗೆ ಸ್ವಲ್ಪ ಅಂತರ ಕೂಡ ಬೆಳೀತಾ ಹೋಯಿತು. ಆಗ ಆಹಾರ ಕ್ರಮ ಕೂಡ ಹಾಗೆ ಅವರವರ ಜೊತೆಗೆ ಅವರವ್ರ ಮನೆಗೆ ಹೊರಟೋಯ್ತು. ಈ ಅಗ್ರಹಾರದ ಪಕ್ಕದಲ್ಲಿದ್ದವರಷ್ಟು ಜನ ಅವರ ಏನು ಅವರ ಮಾತಿಗೆ, ಅವರ ಆಚಾರ ವಿಚಾರಗಳಿಗೆ ಜಾಸ್ತಿ ಮನಸ್ಸು ಹೊತ್ತು ಅವರು ಕೂಡ ಒಂದಿಷ್ಟು ಜನ ಮನೆಯೊಳಗೆ ಸಸ್ಯಾಹಾರವನ್ನು ತೊಗೊಂಡು ಬರಲಿಕ್ಕೆ ಶುರು ಮಾಡಿದ್ರು. ಅಲ್ಲಿ ತನಕ ನಾವು ತಿಂತಾ ಇದ್ದಿದ್ದು ಗಡ್ಡೆಗೆಣಸಿದ್ರು ಕೂಡ ಅದ್ರ ಜೊತೆಗೆ ಜಾಸ್ತಿ ಇದ್ದಿದ್ದು ಮಾಂಸ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಮಾಂಸಾಹಾರ ನಡೀತಾನೆ ಇತ್ತು, ಆಮೇಲೆ ಸಿಕ್ಕಿದಾಗೆಲ್ಲ ಮಾಂಸ ಕೂಡ ನಡೀತಾ ಇತ್ತು. ಬಟ್ ಬರ್ತಾ 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 ನಾವು ಸಸ್ಯಾಹಾರಕ್ಕೆ ಸುಮಾರು ಜನ ತಿರುಕೊಂಡ್ರು, ಮತ್ತು ಆ ಕೀಳರಿಮೆ ಏನು ಬಂತು ಕೆಲಸದ ಜೊತೆಗೆ ಆಹಾರಕ್ಕೂ ಬಂದು ಸೇರ್ಕೊಂತು. ನೀನು ಈ ಕೆಲಸ ಮಾಡ್ತೀಯ, ನೀನು ಶ್ರೇಷ್ಠ ಅಲ್ಲ, ನೀನು ಲೆಕ್ಕ ಬರೀತೀಯ, ನೀನು ಸ್ವಲ್ಪ ಶ್ರೇಷ್ಠದವನು, ನೀನು ಏನು ವೃತ್ತಿಪರ ಕೆಲಸ ಮಾಡುವವರು, ನೀವು ಶ್ರೇಷ್ಠರಲ್ಲ ಅನ್ನುವಂಥ ಭಾವನೆಗಳು ಬರ್ತಾ ಬರ್ತಾ ಅದ್ರ ಜೊತೆ ಅವರ ಆಹಾರ ಕ್ರಮವನ್ನು ಕೀಳರಿಮೆಯಿಂದ ನೋಡ್ಲಿಕ್ಕೆ ಶುರುವಾಯಿತು. ಹೀಗೆ ಕೀಳರಿಮೆ ಹುಟ್ಟಿಕೊಂಡಿದ್ದು ಮನುಷ್ಯನಿಗೆ, ನೀವು ಪದೇ ಪದೇ ಒಬ್ಬರಿಗೆ ನೀನು ಸರಿ ಇಲ್ಲ, ನೀನು ಸರಿ ಇಲ್ಲ, ನೀನು ಸರಿ ಇಲ್ಲ ಅಂತ ಹೇಳ್ತಾ ಹೋದರೆ ಅವನಿಗೆ ಅದು ಮನಸ್ಸಲ್ಲಿ ಬಂದ್ಬಿಡುತ್ತೆ, ನಾನು ಸರಿ ಇಲ್ವೇನೋ, ನಾನು ಸರಿ ಇಲ್ವೇನೋ, ನಾನು ಏನೋ ತಪ್ಪು ಮಾಡ್ತಿದ್ದೀನೇನೋ ಅಂತ. ಈ ಕೀಳರಿಮೆಯನ್ನು ಪದೇ ಪದೇ ಹೇಳಿ 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 ಹುಟ್ಟಾಕ್ಲಾಯ್ತೆ ಹೊರತು ತಿನ್ನುವ ಆಹಾರದಿಂದ ಯಾವ ಕೀಳರಿಮೆ ಕೂಡ ಇರಲಿಲ್ಲ. ಆದರೆ ಆ ಕೀಳರಿಮೆ ಇವತ್ತು ಅಗ್ರಹಾರದ ಪಕ್ಕದಲ್ಲಿರುವವರು ಅಂತ ನಾನು ಕರಿತೀನಿ. ಯಾಕೆಂದರೆ ಅವ್ರಿಗೆ ತುಂಬ ಹತ್ತಿರದಲ್ಲಿದ್ದವರು, ತುಂಬ ಅದನ್ನು ಏನು ಫಾಲೋ ಮಾಡ್ತಿದ್ದವರು, ಅದನ್ನು ಎಷ್ಟು ವ್ಯವಸ್ಥಿತವಾಗಿ ಹಂಚಿದ್ರು ಅಂತಂದರೆ,
ಇವತ್ತು ಬಹಳಷ್ಟು ಜನರ ತಲೆಯಲ್ಲಿ ಮಾಂಸಾಹಾರಿ ಅಂತ ಹೇಳ್ಕೊಳ್ಳೋದು ಕಷ್ಟ ಪಬ್ಲಿಕಲ್ಲಿ ಅಂದರೆ ಮನೆಯಲ್ಲಿ ಮಾಡ್ಕೊಂಡು ತಿಂತಾರೆ ಏನು ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ ಹೊರಗಡೆ ಹೋದಾಗ ಏನು ಊಟ ಮಾಡಿದ್ಯಾ ಅಂದರೆ ಇವತ್ತು ನಮ್ಮನೇಲಿ ಬದನೆಕಾಯಿ ಸಾರು ಅಂತ ಹೇಳ್ತಾರೆ ಮನೆಯಲ್ಲಿ ಚಿಕನ್ ತಿನ್ಕೊಂಡ್ಬಂದ್ರು ಬದನೆಕಾಯಿ ಸಾರು ಅಂತ ಹೇಳೋರು ಬಹಳಷ್ಟು ಜನ ಇದ್ದಾರೆ ಅಂದರೆ ಈ ರೀತಿಯ ಕೀಳರಿಮೆ ತನ್ನಲ್ಲಿ ತಾನೇ ಹುಟ್ಟು ಹಾಕೊಂಡ್ಬಿಟ್ಟಿದ್ದಾರೆ ಈ ಹುಟ್ಟು ಹಾಕೊಂಡಿರುವುದರ ಪರಿಣಾಮ ಏನಾಗ್ತಿದೆ ಅಂತಂದರೆ ಆಹಾರ ರಾಜಕೀಯಕ್ಕೆ ಒಂದು ದೊಡ್ಡ ವೇದಿಕೆ ನಾವೇ ಸಿದ್ಧ ಮಾಡಿಕೊಡುವಂತೆ ಆಗ್ತಾ ಇದೆ 70-80% ಜನ ಮಾಂಸಾಹಾರ ತಿಂದರೂ ಕೂಡ 20% ಜನ ಏನು ಅಥವಾ 20% ಮನಸ್ಥಿತಿಗಳು ಏನು ಸಸ್ಯಾಹಾರವನ್ನು ಪ್ರಚೋದನೆ ಮಾಡ್ತಾ ಇದೆ ಅದಕ್ಕೆ ನಾವು ನಮಗೆ ಗೊತ್ತೋ ಗೊತ್ತಿಲ್ಲದೇನೋ ನಾವು ಕೂಡ ಹೌದು ಇರಲಿ ಇದೇ ಸರಿ ಅನ್ನುವಂಥ ಒಂದು ಅಭಿಪ್ರಾಯಕ್ಕೆ ಕೂಡ ಬರ್ತಾ ಇದ್ದೀವಿ ಇದು ಏನು ನಾವು ನಮಗೆ ಬಲವಂತವಾಗಿ ನಮ್ಮ ಮೇಲೆ ನಾವು ಹೇರ್ಕೊಂತಾ ಇರುವಂಥ ಒಂದು ವಿಚಾರ ಆಹಾರ ಆ್ಯಕ್ಚುಲಿ ನಮ್ಮಲ್ಲಿ ಭಾತೃತ್ವವನ್ನು ಏನು ಹೆಚ್ಚಿಸಬೇಕು ಒಂದು ಒಟ್ಟಿಗೆ ಕೂತು ಊಟ ಮಾಡ್ತೀವಿ ಅಂತಂದರೆ ಒಂದು ಜಾಗದಲ್ಲಿ ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ದೀವಿ ಅಥವಾ ನಮ್ಮನೇಲಿ ಒಂದಿಷ್ಟರನ್ನ ಕರೆದು ನಾವು ಊಟಕ್ಕೆ ಕರಿತೀವಿ ಅವ್ರ ಜೊತೆಗೆ ಇರ್ತೀವಿ ಅಂದರೆ ನಮ್ಮಲ್ಲಿ ಒಂದು ಸೌಹಾರ್ದ ಭಾವನೆ ಇದೆ ನಮ್ಮಲ್ಲಿ ಒಂದು ಭಾತೃತ್ವದ ಭಾವನೆ ಇದೆ ನಮ್ಮಲ್ಲಿ ಒಂದು ಪ್ರೀತಿ ಇದೆ ಅಂತ ಅರ್ಥ ಆಹಾರದಿಂದ ಒಡಕು ಮೂಡಿಸೋದ್ರಿಂದ ಆ ಪ್ರೀತಿಗೆ ಒಡಕು ಕೊಟ್ಟ ಹಾಗೆ ಆ ಏನು ಸಂಬಂಧಕ್ಕೆ ಒಡಕು ಕೊಟ್ಟಾಗ ಆ ಸಂಬಂಧಕ್ಕೆ ಒಡಕು ಕೊಟ್ಟಾಗ ಡಿಸ್ಕ್ರಿಮಿನೇಟ್ ಮಾಡೋದು ಈಸಿ ಆ ಸಂಬಂಧವನ್ನು ಬೇರ್ಪಡೆ ಮಾಡಿದಾಗ ನಾವು ಒಬ್ಬರನ್ನ ದೂರ ಇಡೋದಕ್ಕೆ ಒಂದು ಸಮುದಾಯವನ್ನು ದೂರ ಇಡೋದಕ್ಕೆ ಆ ಮೂಲಕ ತಮ್ಮ ಅಜೆಂಡಾವನ್ನು ಪಾಸ್ ಮಾಡೋದಕ್ಕೆ ಬಹಳ ಈಸಿ ಆಗುತ್ತೆ ಆ ಕಾರಣಕ್ಕೆ ಆಹಾರವನ್ನು ಅದನ್ನು ಮೇಯ್ನ್ ಕೋರ್ಟ್ ಅವರಿಗೆ ಬೇರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಆಹಾರದ ಮೂಲಕ ಮನೆ ಮನೆಗೆ ಹೋಗೋದು ಬಹಳ ಈಸಿ ಮತ್ತು ಅದು ಎಮೋಷ್ನಲ್ ವಿಚಾರವಾಗಿ ಕಾಣಿಸುತ್ತೆ ಹಾಗಾಗಿ ಬಹಳ ಈಸಿಯಾಗಿ ಜನರ ಮಧ್ಯೆ ಏನು ಸಂಬಂಧ ಸೌಹಾರ್ದ ಇರಬೇಕು ಅದಕ್ಕೆ ಒಡಕು ಮೂಡಿಸ್ತಾ ಇದ್ದಾರೆ ಇನ್ನು ಆಹಾರದ ಈ ಮಾಂಸಾಹಾರ ನಿಜವಾಗ್ಲೂ ಕೆಟ್ಟದ್ದಾ ಅಥವಾ ಮಾಂಸ ತಿನ್ನೋದು ಆಹಾರದ ದೌರ್ಜನ್ಯ ಅಂತ ಬಂದಾಗ ಮಾಂಸ ತಿನ್ನೋರ ಮೇಲೆ ತಾನೇ ದೌರ್ಜನ್ಯ ಆಗ್ತಾ ಇರೋದು ಮಾಂಸ ತಿನ್ನೋದು ನಿಜವಾಗ್ಲೂ ಕೆಟ್ಟದ್ದಾ ಮಾಂಸದಿಂದ ಏನು ಸಿಗೋದೇ ಇಲ್ವಾ ನಮ್ಮ ದೇಹಕ್ಕೆ ಏನೂ ಅವಶ್ಯಕತೆ ಇರುವಂಥದ್ದು ಇರೋದಿಲ್ವಾ ಅಂತ ಕೇಳಿದ್ರೆ ಮಾಂಸಾಹಾರ ತಿನ್ನಲಿಲ್ಲ ಅಂದರೆ ನಿಮ್ಮ ಮೈಯಲ್ಲಿ ಮಜಲಲ್ಲಿ ನಿಮ್ಮ ಏನು ಮಾಂಸಖಂಡಗಳಲ್ಲಿ ನಿಮ್ಮ ಬೋನಲ್ಲಿ ಒಂದಿಷ್ಟು ವರ್ಷ ಆದಮೇಲೆ ಶಕ್ತಿನೇ ಇರೋದಿಲ್ಲ ನೀವು ಇವತ್ತು ನೋಡಿ ನಮ್ಮ ದೇಶದಲ್ಲಿ ಭಾಳಷ್ಟು ಜನಕ್ಕೆ ಶ್ರೀಮಂತರಿಗೆ ಅದರಲ್ಲೂ ಕೂಡ ಮೇಲ್ಮಧ್ಯಮ ವರ್ಗದವರು ಮತ್ತು ಶ್ರೀಮಂತರಿಗೆ ತಿಂದು ತಿಂದು ಕಾಯಿಲೆ ಬರ್ಸ್ಕೊತಾರೆ ಯಾವುದು ತಿನ್ನಬೇಕು ಏನನ್ನು ತಿನ್ನಬೇಕು ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ಅನ್ನುವಂಥ ಅರಿವೇ ಇಲ್ಲದೆ ಕಾಯಿಲೆ ಬರ್ಸ್ಕೊತಾರೆ ಬಡವರು ಆಹಾರನೇ ಇಲ್ಲದೆ ಅಥವಾ ಆಹಾರಕ್ಕೆ ಕೊರತೆಯಾಗಿ ಒಂದು ಹೊತ್ತು ತಿಂದು ಈ ಥರ ತಮ್ಮ ನ್ಯೂಟ್ರಿಷಿಯಸ್ ಫುಡ್ ಏನು ಬೇಕು ಅದನ್ನು ಅದರಲ್ಲಿ ಕೊರತೆಯಾಗಿ ಅದರಿಂದ ಕಾಯಿಲೆ ತಂದುಕೊಳ್ತಾರೆ ಇಬ್ಬರಿಗೂ ಕಾಯಿಲೆ ಬರುತ್ತೆ ಕಾಯಿಲೆ ಬರುವಂಥ ರೀತಿ ಅಥವಾ ಕಾಯಿಲೆಯ ಡಿಪಾರ್ಟ್ಮೆಂಟ್ ಎರಡು ಬೇರೆ ಆಗಿರುತ್ತೆ ಹಾಗಾಗಿ ಮನುಷ್ಯ ಹೊಟ್ಟೆಗಿಲ್ಲದೆ ಸತ್ತರೆ ಅದು ಭಾಳ ಕೆಟ್ಟದ್ದು ತಿಂದು ಸತ್ತರೆ ಪರವಾಗಿಲ್ಲ ಆದರೆ ನಾವು ಆಹಾರದಲ್ಲಿ ಡಿಸ್ಕ್ರಿಮಿನೇಟ್ ಮಾಡೋದ್ರಿಂದ ಎಷ್ಟೊಂದು ಪರಿಣಾಮ ಆಗ್ತಿದೆ ಅಂತಂದರೆ ಒಂದು ಮಾಂಸಾಹಾರ ತಿನ್ನುವಂಥವರು ಸಾಮಾನ್ಯವಾಗಿ ಎಲ್ಲರೂ ಏನು ನಮ್ಮ ಮೇಲ್ಮಧ್ಯಮ ವರ್ಗದವರನ್ನು ಹೊರಗಿಡೋಣ ಕೆಳಮಧ್ಯಮ ವರ್ಗದವರು ಅಥವಾ ಬಡವರ್ಗದ ಜನರನ್ನು ನೀವು ನೋಡೋದಾದರೆ ಆ ಜನರಿಗೆ ಪ್ರತಿ ದಿವಸ ಹೋಗಿ ಒಂದೂವರೆ ಸಾವಿರ ದುಡ್ಕೊಂಬಂದು 1,500 ದುಡಿಮೆಯಲ್ಲಿ 500 ರೂಪಾಯಿ 400 ರೂಪಾಯಿ 500 ರೂಪಾಯಿ ತರಕಾರಿಗೆ ಹಾಕಬೇಕು ಅಂತಂದರೆ ಅಷ್ಟು ಹಣವನ್ನು ತರಕಾರಿಗೆ ಸುರಿಲಿಕ್ಕಾಗುತ್ತಾ ತರಕಾರಿ ತಂದಾಗ ಒಂದು ತರಕಾರಿ ದಿನಕ್ಕೆ ತಂದರೆ ಒಂದು ತರಕಾರಿ ಒಂದೇ ದಿವಸಕ್ಕೆ ಖಾಲಿ 4-5 ಜನರಿಗೆ ಬೇಕಾಗುವಷ್ಟು ತರಕಾರಿ ಅಂದರೆ ವಾರ ದಿನಕ್ಕೆ ಎಷ್ಟು ತರಕಾರಿ ತರಬೇಕು ಎಷ್ಟು ದುಡ್ಡು ಇಡಬೇಕು ಅದಕ್ಕೆ ಯಾವ ರೀತಿ ಎಲ್ಲ ಮಾಡ್ಕೋಬೇಕು ಒಂದು ಮೀನು ಸಾರು ಮಾಡಿದ್ರೋ ಒಂದು ಮಟನ್ ಸಾರು ಮಾಡಿದ್ರೋ 2 ದಿನ ಒಂದು ಸಂತೃಪ್ತಿಯ ಆಹಾರವನ್ನು 2 ದಿವಸ ತಿಂತಾರೆ ಸಾಮಾನ್ಯವಾಗಿ ಅಂಥ ಆಹಾರವನ್ನು ನೀವು ತಿನ್ನಬೇಡಿ ಅಂದಾಗ ಅಷ್ಟರ ಮಟ್ಟಿಗೆ ನಾವು ಎಕನಾಮಿಕಲಿ ಜನರನ್ನ ಬೆಳೆಸಿದೀವ ಅಥವಾ ನಮ್ಮ ದೇಶದ ಎಕನಾಮಿಕ್ ಪರಿಸ್ಥಿತಿ ಪ್ರತಿಯೊಬ್ಬರಿಗೂ ಈಕ್ವಲ್ ಆಗಿದೆಯಾ ಅಂದರೆ ಎಲ್ರಿಗೂ ಸಮಾನವಾಗಿದೆಯಾ ಎಕನಾಮಿಕಲಿ ಬಡವರ್ಗದವನು ಕೂಡ ಒಂದು ಒಳ್ಳೆಯ ಆಹಾರವನ್ನು ಕೊಂಡುಕೊಳ್ಳುವಷ್ಟು ಶಕ್ತಿ ಇದೆಯಾ ಹಾಗಿಲ್ಲದೆ ಇದ್ದಾಗ ಅವನ ತಟ್ಟೆಯಲ್ಲಿರುವಂಥ ಆಹಾರಕ್ಕೆ ಕೈ ಹಾಕಲಿಕ್ಕೆ ಈ ಉಳ್ಳವರು ಆಮೇಲೆ ಏನು ಉಳ್ಳವರ ವರ್ಗ ಅಂತ ಏನು ಹೇಳ್ತೀವಿ ನಾವು ಏನು ಸಾತ್ವಿಕ ವರ್ಗದವರು ಅಂತ ಅವರನ್ನೇನು ಅವ್ರು ಕರ್ಕೊತಾರೆ ಹೇಗೆ ಅವರು ಅಂತ ಇಲ್ಲದವರ ತಟ್ಟೆಗೆ ಕೈ ಹಾಕ್ತಾರೆ ಹೇಗೆ ತಟ್ಟೆಗೆ ಕೈ ಹಾಕಲಿಕ್ಕೆ ಸಾಧ್ಯ ಯಾಕಾಗುತ್ತೆ ಅಂತಂದರೆ ನಾವು ನಮ್ಗೆ ಗೊತ್ತಿಲ್ಲದೇ ಅವರನ್ನು ನಮ್ಮನೆಯೊಳಗೆ ಬಿಟ್ಕೊಂಡಿದ್ದೀವಿ ಅವರ ವಿಚಾರಧಾರೆಗಳನ್ನು ನಮ್ಮನೆಯೊಳಗೆ ಬಿಟ್ಕೊಂಡಿದ್ದೀವಿ ಹಾಗಾಗಿ ಇಂಥವನ್ನೆಲ್ಲ ಸಹಿಸ್ಕೋಬೇಕಾದಂಥ ಒಂದು ಪರಿಸ್ಥಿತಿ ಇದೆ
ಇನ್ನು ನ್ಯೂಟ್ರಿಷಿಯಸ್ ಆಹಾರದ ವಿಚಾರಕ್ಕೆ ಬರೋದಾದರೆ ಖಂಡಿತವಾಗ್ಲೂ ಬರೀ ಸಸ್ಯ ತಿನ್ಕೊಂಡು ಎಲ್ಲವನ್ನೂ ತಿನ್ಕೊಳ್ಳುವಂಥ ಶಕ್ತಿ ಇದ್ದರೆ ಪರವಾಗಿಲ್ಲ. ಯಾವುದೋ ಒಂದೆರಡು ತರಕಾರಿ ಏನು ಚೀಪಲ್ಲಿ ಸಿಗುವಂಥ ತರಕಾರಿ ನಾವು ಮನೇಲಿ ತಂದು ಅಡುಗೆ ಮಾಡ್ಕೊತೀವಿ ಅಂದರೆ ಅವರಿಗೆ ಎಷ್ಟು ಮಟ್ಟಿಗೆ ಸತ್ವ ಸಿಗುತ್ತೆ? ಅಥವಾ ದುಡಿಯುವ ವರ್ಗದ ಜನರಿಗೆ ಶ್ರಮ ಹಾಕೋದಕ್ಕೆ ಎನರ್ಜಿ ಬೇಕು, ಆ ಎನರ್ಜಿ ಎಲ್ಲಿಂದ ತರ್ತಾರೆ? ಅನ್ನ ಸಾರು ತಿನ್ಕೊಂಡ್ರೆ, ಅನ್ನ ಸಾರು ಇವತ್ತು ಬೇಳೆ ಸಾರು ಮಾಡ್ತೀನಿ ಅನ್ನ ಮಾಡ್ಕೊತೀನಿ, ಯಾಕಂದ್ರೆ ನಾವು ದಿನ ಮಾಂಸ ತಂದರೆ ನಮ್ಮ ಅಕ್ಕಪಕ್ಕದವರಿಗೆ ಸರಿ ಹೋಗೋದಿಲ್ಲ, ಅಥವಾ ಎರಡು ಮಾಂಸ ಮಾಡಿದ್ರೆ ನಮ್ಮ ಅಕ್ಕಪಕ್ಕದವರು ನಮ್ಗೆ ಇರೋದಕ್ಕೆ ಬಿಡೋದಿಲ್ಲ ಅಂದರೆ ಅವ್ರು ಬೇಳೆ ಸಾರು ತಿನ್ಕೊಂಡು ಎಷ್ಟು ಮಟ್ಟಿಗೆ ಎನರ್ಜಿನ ಉಪಯೋಗಿಸಿ ಕೆಲಸ ಮಾಡ್ಬೋದು, ಎಷ್ಟು ಮಟ್ಟಿಗೆ ಅವರು ಏನು ಎನರ್ಜೆಟಿಕ್ ಆಗಿ ದುಡ್ಕೊಂಡು ಬರ್ಬೋದು, ಅವರ ಕುಟುಂಬವನ್ನು ಸಾಕ್ಬೋದು, ಈ ವಿಚಾರದ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಇನ್ನು ಸ್ಕೂಲ್ಗಳಲ್ಲಿ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಸರ್ಕಾರ ಶಾಲೆಯಲ್ಲಿ ಮಕ್ಕಳಿಗೆ ಮೊಟ್ಟೆ ಕೊಡೋದಕ್ಕೂ ಕೂಡ ಬಹಳ ತಾರತಮ್ಯದ ಯೋಚನೆ ಮಾಡಿತು, ಅದು ಒಂದು ದೊಡ್ಡ ವಿಚಾರವಾಯಿತು, ಅದು ಚರ್ಚೆಗೂ ಕೂಡ ಬಂತು, ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಮೊಟ್ಟೆಯಲ್ಲಿ ಎಂಥ ನ್ಯೂಟ್ರಿಷಿಯಸ್ ಆಹಾರ ಅದು ಅಲ್ಲಿ ಏನೇನಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಹಾಗೆ ಗೊತ್ತಿದ್ದು ಕೂಡ ಅದನ್ನು ವಿರೋಧ ಮಾಡಿದ್ರು. ಯಾಕೆ ವಿರೋಧ ಮಾಡಿದ್ರು ಅಂದರೆ ನಮ್ಮ ಸರ್ಕಾರ ಕೊಡ್ತಿದ್ದಂಥ ಇದೇನು ಅಂತಂದರೆ ಲೈಫ್ ಸ್ಟೈಲ್ ಡಿಸಾರ್ಡರ್ ಬರುತ್ತಂತೆ, ಮೊಟ್ಟೆ ಮಾಂಸ ತಿನ್ನೋದ್ರಿಂದ ಲೈಫ್ ಸ್ಟೈಲ್ ಡಿಸಾರ್ಡರ್ ಬರುತ್ತಂತೆ. ಲೈಫ್ ಸ್ಟೈಲ್ ಡಿಸಾರ್ಡರ್ ಯಾವುದು ಅನ್ನೋದು ಮೊದಲು ಅವರು ಗುರುತಿಸ್ಕೋಬೇಕು, ಅದು ಯಾವುದರಿಂದ ಬರುತ್ತೆ ಅನ್ನೋದನ್ನು ಗುರುತಿಸ್ಕೋಬೇಕಾಗುತ್ತೆ. ಲೈಫ್ ಸ್ಟೈಲ್ ಡಿಸಾರ್ಡರ್ ಬರುತ್ತೆ ಮೊಟ್ಟೆ ತಿನ್ನಬೇಡಿ ಅಂತ ಹೇಳ್ತಾರೆ. ಈ ಥರ ಮಕ್ಕಳ ತಟ್ಟೆ ಕೈ ಹಾಕೋದ್ರಿಂದ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಮೇಜರ್ ಆಗಿ ಅವರ ಬುದ್ಧಿಮಟ್ಟದ ಡೆವಲಪ್ಮೆಂಟ್ಗೆ, ಅವರ ಆರೋಗ್ಯದ ಬೆಳವಣಿಗೆಗೆ, ಅವರ ದೇಹ ಬೆಳವಣಿಗೆಗೆ ಎಲ್ಲದಕ್ಕೂ ಪರಿಣಾಮ ಉಂಟಾಗಿ ಆ ಮಕ್ಕಳು ಒಂದಿಷ್ಟು ಮಕ್ಕಳು ಯಾವ ಮಕ್ಕಳು ಮೊಟ್ಟೆ ಅಥವಾ ಸ್ಕೂಲಲ್ಲಿ ಇರುವಂಥ ಆಹಾರವನ್ನು ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಮಕ್ಕಳು ಯಾರು ಎಂಥ ಆಹಾರವನ್ನು ಅವರು ಯಾಕೆ ಅವರು ಸ್ಕೂಲಿಗೆ ಬರ್ತಾರೆ? ಬಹುತೇಕ ಮಕ್ಕಳು ಸ್ಕೂಲಿಗೆ ಬರೋದೇ ಆಹಾರ ಊಟ ಸಿಗುತ್ತೆ ಅನ್ನೋ ಕಾರಣಕ್ಕೆ ಅಂಥ ಮಕ್ಕಳ ತಟ್ಟೆಯಲ್ಲಿರುವಂಥ ಆಹಾರವನ್ನು ನೀವು ಕಿತ್ಕೊಂಡ್ರೆ ಅವರಿಗೆ ಬೇಕಾದ ಡೆವಲಪ್ಮೆಂಟಿಗೆ ಬೇಕಾದ ಇದು ಏನು ನ್ಯೂಟ್ರಿಷಿಯಸ್ ಫುಡ್ ಅವರಿಗೆ ಸಿಗದೇ ಇದ್ದರೆ ಆ ಮಕ್ಕಳ ಪ್ರೊಡಕ್ಟಿವಿಟಿ ಏನಾಗ್ಬೋದು? ಈ ದೇಶದ ಪ್ರೊಡಕ್ಟಿವಿಟಿ ನಾಳೆ ಇನ್ನೊಂದು ಒಂದಿಷ್ಟು ವರ್ಷಗಳ ನಂತರ ಈ ದೇಶದ ಪ್ರೊಡಕ್ಟಿವಿಟಿ ಹೇಗಾಗ್ಬೋದು? ಈ ಪ್ರೊಡಕ್ಟಿವಿಟಿಯನ್ನು ಕುಂಠಿತಗೊಳಿಸಬೇಕು ಅನ್ನೋ ಕಾರಣಕ್ಕೇನೆ ಅಂದರೆ ಬಡವರ ಮನೆ ಮಕ್ಕಳು ಯಾವುದೇ ಕಾರಣಕ್ಕೂ ನಮಗೆ ಕಾಂಪಿಟೇಟರ್ ಆಗಬಾರ್ದು. ಬಡವರ ಮನೆ ಮಕ್ಕಳು ಯಾವುದೇ ಕಾರಣಕ್ಕೂ ಉಳ್ಳವರ ಮನೆ ಮಕ್ಕಳಿಗೆ ಕಾಂಪಿಟೇಟರ್ ಆಗಬಾರ್ದು ಮತ್ತು ಎಲ್ಲೂ ಕೂಡ ಅವರು ಮುಂದೆ ಬರಬಾರ್ದು ಅನ್ನೋ ಕಾರಣಕ್ಕೆ ಈ ಥರದ ತಾರತಮ್ಯ ಮಾಡಲಾಗ್ತಿದೆ. ಇಲ್ಲಿ ಎಲ್ಲರ ಕಣ್ಣಿಗೂ ಕಾಣಿಸುವ ಹಾಗೆ ಸ್ಪಷ್ಟವಾಗಿ ಮೇಲ್ವರ್ಗ ಮತ್ತು ಕೆಳವರ್ಗದ ಮಧ್ಯೆ ಒಂದು ದೊಡ್ಡ ಗ್ಯಾಪನ್ನು ಕ್ರಿಯೇಟ್ ಮಾಡಲಿಕ್ಕೆ ಈಗಿಂದೀಗಲೇ ಬುನಾದಿ ಹಾಕ್ತಾ ಇದ್ದಾರೆ. ಆ ಕಾರಣಕ್ಕೆ ಈ ಆಹಾರದ ರಾಜಕೀಯ ಅನ್ನೋದು ಬಹಳ ಮಹತ್ವದ ವಿಚಾರವಾಗಿದೆ. ಈ ರೀತಿ ಆಹಾರದ ರಾಜಕೀಯ ಮಾಡೋದು ನಿಜವಾಗ್ಲೂ ಕೂಡ ದೌರ್ಜನ್ಯವೇ. ನಾನು ಹೇಳಿ, ನೀವು ಹೇಳಿ, ಇಲ್ಲಿ ಕೂತವ್ರು ಯಾರೇ ಹೇಳಿ ಮಾಂಸ ತಿನ್ನೋದು ಒಳ್ಳೇದಲ್ಲ, ಅದೇನು ಮಾಂಸ ತಿಂತೀರಿ, ಅಥವಾ ನೀವು ಬೇಕು ನೀವು ನಮ್ಮ ಥರ ಸಸ್ಯಾಹಾರ ತಿನ್ಕೊಂಡಿರಿ, ನಾವು ತಿನ್ನೋದಿಲ್ವಾ, ನಾವು ಬದುಕ್ತಾ ಇಲ್ವಾ, ನೀವು ತಿನ್ನಿ ಅಂತ ಹೇಳಿದ್ರೆ ಅದು ದೌರ್ಜನ್ಯ. ಅಂಥವ್ರನ್ನ ತಗೊಂಡೋಗಿ ಮೆಂಟಲ್ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು. ಅಂಥವ್ರು ನಿಜವಾಗ್ಲೂ ಈ ಸಮಾಜದ ಆರೋಗ್ಯಕರ ಸಮಾಜಕ್ಕೆ ಕೆಟ್ಟವರು, ಮಾರಕ ಅವರು. ಅಂಥವ್ರು ನಮ್ಮ ಮಧ್ಯೆ ಬದುಕಬಾರ್ದು. ಅವರನ್ನು ಅವರಿಗೆ ಚಿಕಿತ್ಸೆ ಅವಶ್ಯಕತೆ ಇರುತ್ತೆ, ಅವರನ್ನು ತಗೊಂಡೋಗಿ ಆಸ್ಪತ್ರೆಗೆ ಸೇರಿಸ್ಬೇಕು. ಇನ್ನು ಗೋಹತ್ಯೆ ವಿಚಾರವಾಗಿ ಆಗಲೇ ಸಾರ್ ಮಾತಾಡಿದ್ರು. ಇದು ಎಂಥ ಪರಿಣಾಮಕಾರಿಯಾದ ಕಾನೂನನ್ನು ನಮ್ಮ ಸರ್ಕಾರ ತಂದಿದೆ ಅಂತಂದರೆ ಆ ಹೆಸರಲ್ಲಿ ನೀವೆಂಥ ಮಾರಲ್ ಪೊಲೀಸಿಂಗ್ ಮಾಡಿದ್ರೂ ಕೂಡ ಜನ ಅದಕ್ಕೊಂದು ತಂಡ ಕಟ್ಟಿದ್ದಾರೆ. ಆದರೆ ಅದೇ ಏನು ಒಂದು ಒಂದು ಒಳ್ಳೆಯ ರೀತಿಯಲ್ಲಿ ಅದನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ. ಅದಕ್ಕೊಂದು ತಂಡ ಕಟ್ತಾರೆ. ಆ ತಂಡದವರು ಹೋಗಿ ಯಾರಾದರೂ ದನ ಸಾಗಣೆ ಮಾಡ್ತಾ ಇದ್ದರೆ ಅವರನ್ನ ತಡಿಬಹುದು. ಆ ತಡೆದವರು ತಡೆದಿದ್ದನ್ನ ತಪ್ಪು ಅಂತ ಹೇಳಿದ್ರೆ ಇಲ್ಲ, ನಮ್ಮ ಸರ್ಕಾರ ಅದನ್ನು ತಪ್ಪು ಅಂತ ಹೇಳೋದಿಲ್ಲ. ಮಾರಲ್ ಪೊಲೀಸಿಂಗು ಪ್ರಾಣಿ ಹತ್ಯೆಯ ವಿರೋಧವಾಗಿ ಯಾರಾದರೂ ಅದನ್ನು ತಡೆದ್ರೆ, ಅದನ್ನು ಪ್ರಶ್ನೆ ಮಾಡಿದ್ರೆ ಅಥವಾ ಅವರಿಗೆ ಹಲ್ಲೆ ಮಾಡಿದ್ರೆ ಅದನ್ನು ಸಪೋರ್ಟ್ ಮಾಡಿಕೊಳ್ಳುವಂಥ ಕಾನೂನನ್ನು ತಂದಿದೆ. ಇದರ ಅರ್ಥ ಏನು ಅಂತಂದರೆ ನಾವು ನಿಮ್ಮ ಮೇಲೆ ದೌರ್ಜನ್ಯ ಮಾಡ್ತೀವಿ, ನಾವು ನಿಮ್ಗೇನು ಹೇಳ್ತೀವೋ ಅದನ್ನೇ ನೀವು ತಿನ್ನಿ, ನಾವು ನಿಮ್ಗೇನು ಹೇಳ್ತೀವೋ ಅದನ್ನೇ ನೀವು ಮಾಡಿ, ನಾವು ಏನು ಹೇಳ್ತೀವೋ ಅದೇ ನಿಮ್ಮ ತಟ್ಟೆಯಲ್ಲಿರಬೇಕು ಅನ್ನೋದು. ಇವೆಲ್ಲದರ ಪರಿಣಾಮವಾಗಿ ಸೋಲೋದು ಇಲ್ಲಿ ನಮ್ಮಂಥ ಸ್ವಲ್ಪ ಆಹಾರಕ್ಕೆ ಕೊರತೆ ಇಲ್ಲದೇ ಇರುವಂಥ ಜನ ಅಲ್ಲ. ಇದು ಪರಿಣಾಮ ಆಗುವಂಥದ್ದು ಕೆಳಮಧ್ಯಮ ವರ್ಗದ ಹಾಗೂ ಬಡವರ ಮನೆಯ ಮಕ್ಕಳ ಮೇಲೆ. ನಾವು ನಮ್ಮ ಜೊತೆ ನಮ್ಮ ಸುತ್ತಮುತ್ತ ಇರುವವರನ್ನು ಬೆಳೆಸಬೇಕು, ನಮ್ಮ ಜೊತೆ ನಮ್ಮ ಸುತ್ತಮುತ್ತ ಇರುವವರಿಗೆ ಸಹಕಾರಿಯಾಗಿ ಬದುಕಬೇಕಾಗುತ್ತೆ. ಅದು ಬಿಟ್ಟು ಆಹಾರದ ವಿಚಾರದಲ್ಲಿ ದೌರ್ಜನ್ಯ ಮಾಡಿದ್ರೆ ಅವ್ರ ಮನೆ ಮಕ್ಕಳು ಓದಬೇಕು, ಮುಂದೆ ಬರಬೇಕು, ಯಾವುದೋ ಒಂದು ಮುಂದೆ ನಮ್ಮ ಥರ ಅವರಾಗಬೇಕು ಅಂತಂದರೆ ಹೇಗೆ ಸಾಧ್ಯ ಆಗುತ್ತೆ? ಅವರ ಬ್ರೈನ್ ಡೆವಲಪ್ಮೆಂಟೋ ದೇಹದ ಡೆವಲಪ್ಮೆಂಟೇ ಆಗಲಿಲ್ಲ ಅಂತಂದರೆ ಅಂಥ ಒಂದು ಪ್ರೊಡಕ್ಟಿವಿಟಿ ಅವರಿಂದ ಎಲ್ಲಿ ಬರಲಿಕ್ಕೆ ಸಾಧ್ಯ ಆಗುತ್ತೆ? ಅವರು ಹೇಗೆ ಈ ಸಮಾಜದ ಉದ್ಧಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ? ಆಗ ಬರ್ತಾ ಬರ್ತಾ ಕೆಲಸ ಇಲ್ದಿದ್ದವ್ರು ಏನು ಕೆಲಸ ಮಾಡ್ತಾರೆ?
ಎಲ್ಲಾ ತರದ ಕೆಲಸಗಳು ಅವರಿಗೆ ಬೇರೆ ದಾರಿ ಇಲ್ಲದೆ ಅಡ್ಡದಾರಿ ಹಿಡಿತಾರೆ. ಅಡ್ಡದಾರಿ ಹಿಡಿದಾಗ ಅವರನ್ನ ಕ್ರಿಮಿ ಕೋಮುವಾದಿ ಅವರನ್ನ ಕೆಟ್ಟವನು ಅನ್ನುವಂಥ ಪಟ್ಟ ಕಟ್ಟಲಾಗುತ್ತೆ. ಇಂಥ ಎಲ್ಲ ಪಟ್ಟಗಳನ್ನು ಕಟ್ಟಲಿಕ್ಕೆ ಒಂದು ದಾರಿ ಆಗಬೇಕು ಅನ್ನೋ ಕಾರಣಕ್ಕೇ ಈ ಥರದ ಡಿಸ್ಕ್ರಿಮಿನೇಷನ್ನ ಮನೆಯೊಳಗೆ ತಂದು ಬಿಡ್ತಾ ಇದ್ದಾರೆ, ಆಹಾರದ ಮೂಲಕ ತಂದು ಬಿಡ್ತಾ ಇದ್ದಾರೆ. ಹಾಗಾಗಿ ಇದನ್ನು ವ್ಯವಸ್ಥಿತವಾಗಿ ಇವರು ಹೇಗೆ ಈ ಕೆಲಸ ಮಾಡ್ತಾ ಇದ್ದಾರೋ ಅಷ್ಟೇ ಅಷ್ಟೇ ತೀವ್ರವಾಗಿ ಪ್ರತಿರೋಧವನ್ನು ಒಡ್ಡುವುದು ಕೂಡ ನಮ್ಮ ಕರ್ತವ್ಯ ಆಗುತ್ತೆ. ನನ್ನ ತಟ್ಟೆಯಲ್ಲಿ ನಾನೇನು ತಿಂತೀನಿ ನನಗೆ ಸಂಬಂಧಪಟ್ಟಿರೋ ವಿಚಾರ, ನೀವೇನು ತಿಂತೀರಿ ನಿಮಗೆ ಸಂಬಂಧಪಟ್ಟಿರೋ ವಿಚಾರ, ನೀವು ನಿಮ್ಮ ಆಹಾರವನ್ನು ತಿಂದ್ಕೊಳ್ಳಿ, ನೀವೇನಾದರೂ ತಿಂದ್ಕೊಳ್ಳಿ, ಆದರೆ ನನ್ನ ಆಹಾರದಕ್ಕೆ ನೀವು ಕೈ ಹಾಕಬೇಡಿ, ಇದು ನನಗೆ ಸಂಬಂಧಪಟ್ಟಿರುವಂಥ ಆಹಾರ. ಅದನ್ನು ನಾವು ಪದೇ ಪದೇ ಪ್ರತಿ ಸಲ ಎಲ್ಲ ಕಡೆಯಲ್ಲೂ ಹೇಳ್ಕೊಬರಬೇಕಾಗುತ್ತೆ. ಬೇಸಿಕಲಿ ಯಾರಾದರೂ ಸೋಷಿಯಲ್ ಮೀಡಿಯಾಗಳಲ್ಲಿ ಆಹಾರದ ವಿಚಾರವಾಗಿ ಪೋಸ್ಟ್ ಮಾಡಿದ್ರೆ ನನಗೆ ಅದರಲ್ಲಿ ತುಂಬ ಆಸಕ್ತಿ ಏನಿರೋದಿಲ್ಲ. ಆದರೆ ಇತ್ತೀಚೆಗೆ ನಾನು ಅದನ್ನು ಸಂಭ್ರಮಿಸ್ತಿದ್ದೀನಿ. ಯಾಕೆ ಅಂತಂದರೆ ಅಟ್ಲೀಸ್ಟ್ ಒಂದಿಷ್ಟು ಜನ ತನ್ನ ಆಹಾರ ತನ್ನ ಹಕ್ಕು ಅನ್ನೋದನ್ನು ಹೇಳ್ಕೊತಿದ್ದಾರೆ. ಹಾಗೆ ಹೇಳ್ಕೊಳ್ಳೋದ್ರಿಂದ ಇನ್ನೊಂದಿಷ್ಟು ಜನಕ್ಕೆ ಧೈರ್ಯ ಕೂಡ ಬರುತ್ತೆ ಅನ್ನೋ ಕಾರಣಕ್ಕೆ. ಹಾಗಾಗಿ ಆಹಾರವನ್ನು ಯಾವುದೇ ಕಾರಣಕ್ಕೂ ನಿಮ್ಮ ತಟ್ಟೆಯಲ್ಲಿರೋದನ್ನು ನೀವು ಕೀಳಾಗಿ ನೋಡಬೇಡಿ. ನಿಮ್ಮ ತಟ್ಟೆಯಲ್ಲಿರೋದನ್ನು ನೀವು ಪ್ರೀತಿಸಿ, ನೀವು ಗೌರವಿಸಿ, ನಿಮ್ಮ ಆಚಾರ ವಿಚಾರಗಳನ್ನು, ನಿಮ್ಮ ಮನೆಯ ಸಂಪ್ರದಾಯಗಳನ್ನು, ನಿಮ್ಮ ಸಮುದಾಯದ ನಡವಳಿಕೆಗಳನ್ನು ನೀವು ಪ್ರೀತಿಸಿ, ನೀವು ಗೌರವಿಸಿ, ನಾವು ಗೌರವಿಸೋಣ. ಆಗ ಈ ನಮ್ಮ ಆಹಾರದ ಪದ್ಧತಿಯನ್ನು ನಾವು ಕಾಪಾಡ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಇಂಥ ಡಿಸ್ಕ್ರಿಮಿನೇಷನ್ನ ಅಥವಾ ಈ ರೀತಿಯ ತಾರತಮ್ಯ ಮಾಡಿ ನಮ್ಮ ಮಧ್ಯೆ ಆಹಾರದ ಹೇರಿಕೆ ಮಾಡಲಿಕ್ಕೆ ಬರೋದನ್ನು ನಾವು ತಡಿಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೊತ್ತು ನನ್ನ ಮಾತನ್ನು ಕೇಳಿಸ್ಕೊಂಡಿರೋ ತಮ್ಮೆಲ್ರಿಗೂ ಹಾಗೂ ಇಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಈ ವೇದಿಕೆಗೂ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ನಮಸ್ಕಾರ. ಆಹಾರದ ಮೇಲಿನ ರಾಜಕಾರಣದ ವಿಷಯವಾಗಿ ವಿಷಯ ಮಂಡನೆ ಮಾಡಿದಂಥ ಪಲ್ಲವಿ ಐದೂರು ಮೇಡಮ್ ಅವರಿಗೆ ಧನ್ಯವಾದಗಳು. ಹಾಗೆ ಆಹಾರದ ಮೇಲೆ ರಾಜಕಾರಣ ಮತ್ತು ದೌರ್ಜನ್ಯದ ಬಗ್ಗೆ ಸಂಕ್ಷಿಪ್ತವಾಗಿ ಇಬ್ಬರು ಅತಿಥಿಗಳು ಕೂಡ ಮಾತನಾಡಿದ್ದಾರೆ. ಇಬ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಿದ್ದೀವಿ. ಹಾಗೆ ಊಟ ಆದವರು ದಯವಿಟ್ಟು ತಮ್ಮ ತಮ್ಮ ಆಸನಗಳಿಗೆ ಬಂದು ಕೂತ್ಕೊಳ್ಬೇಕು ಅನ್ನೋಂಥದ್ದು. ಮತ್ತು ಈಗ ಟಿಪ್ಪು ಪುಸ್ತಕ ಏನು ಬಿಡುಗಡೆ ಆಗಿದೆ ಅದು